ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನಿಂಗ್ ಕನ್ನಡಕೋರ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಟ್ರೇಡಿಂಗ್ ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರೆ, ಏನು ತಮ್ಮನೇಲ್ ಮೇಲೆ ನೋಡಿದ್ರೆ ಪ್ರತಿ ವರ್ಷ 30-50% ಲಾಭ ಮಾಡೋದಕ್ಕೆ ಸಾಧ್ಯನಾ ಅಂತ ನೀವು ಅನ್ಕೊಂತ ಇದ್ರೆ ಡೆಫಿನೆಟ್ಲಿ ಸಾಧ್ಯ ವೀಕ್ಷಕರೆ. ಬಟ್ ಅದು ಯಾವಾಗ ಸಾಧ್ಯ ಅಂತಂದ್ರೆ ನೀವು ಸ್ಟಾಕ್ಸ್ ಪ್ರೋ ಕನ್ನಡ ನಮ್ಮ ಚಂದ್ರಶೇಖರ್ ಜೊತೆ ಕೈ ಜೋಡಿಸ್ಬೇಕು, ಆವಾಗಲೇ ನಿಮಗೆ ಇದು ಸಾಧ್ಯ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಒಂದು ಟ್ರೇಡಿಂಗ್ ನಾಲೆಜ್ ಇದ್ರೆ ಇದು ಸಾಧ್ಯ ಅಂತ ಅನ್ಕೊಂತೀನಿ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಪಡೆಯೋದಕ್ಕೆ ನಾನು ಆಕ್ಚುಲಿ ಇವತ್ತಿದ್ದೀನಿ ಸ್ಟಾಕ್ಸ್ ಪ್ರೋ ಕೆನಡ ಇವರ ಒಂದು ಹೊಸ ಆಫೀಸಲ್ಲಿ. ಮುಂಚೆನೂ ಕೂಡ ಇವರ ಮನೆಗೆ ಹೋಗ್ಬಿಟ್ಟು ನಾನು ವಿಡಿಯೋ ಮಾಡಿದ್ದೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಪ್ರೆಸ್ ಕಮೆಂಟ್ಸಲ್ಲೂ ಕೂಡ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ಲಿಂಕ್ಸನ್ನು ಕೊಟ್ಟಿರ್ತೀನಿ ಸರ್, ಮನೆ ನೋಡ್ಬೋದು ನೀವು, ಜೊತೆಯಲ್ಲಿ ಅವರ ಆಫೀಸ್ ಸೆಟಪ್ ನೋಡ್ಬೋದು ಮನೆಯಲ್ಲಿ, ಆ್ಯಂಡ್ ಯಾವ ರೀತಿ ಸ್ಟ್ರಾಟಜಿ ಯೂಸ್ ಮಾಡ್ತಾರೆ ಅದು ಬೇಸಿಕನ್ನು ಕೊಟ್ಟಿದ್ವಿ. ಇಂದಿನ ವಿಡಿಯೋದಲ್ಲಿ ಹೇಗೆ ನಾವು ಯಾವುದೇ ರಿಸ್ಕ್ ಇಲ್ಲದೆ ಲಾಸ್ ಇಲ್ಲದೆ ಪ್ರತಿ ವರ್ಷ 50% ಅಪ್ ಟು 50% ಹೇಗೆ ಲಾಭ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ವೆಲ್ಕಮ್ ಅಣ್ಣ ಸರ್. ಸರ್ ನಮಸ್ಕಾರ. ಸರ್ ನಮಸ್ಕಾರ, ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಸರ್ ಚೆನ್ನಾಗಿದ್ದೀರಾ? ಸರ್ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ನಾನು ಮೊದಲದಾಗಿ ಕೇಳುವಂಥದ್ದು, ನಿಮ್ಮ ಬಗ್ಗೆ ಆಲ್ಮೋಸ್ಟ್ ನಮ್ಮ ವೀಕ್ಷಕರಿಗೆಲ್ಲ ಗೊತ್ತು, ನೀವು ಹೊಸದಾಗಿ ಆಫೀಸ್ ಓಪನ್ ಮಾಡಿದ್ದೀರಾ? ಹೌದು ಸರ್. ಏನಕ್ಕೆ ಆಫೀಸ್ ಓಪನ್ ಮಾಡಿದ್ರಿ? ಮನೆಯಲ್ಲೇ ವರ್ಕ್ ಮಾಡ್ಬೋದಿತ್ತಲ್ಲ, ಕಾರಣ ಏನು ಸರ್? ಸರ್ ಆ್ಯಕ್ಚುಲಿ ನನಗೆ ನಿಮ್ಮ ಚಾನಲಲ್ಲಿ ನನ್ನ ಬಗ್ಗೆ ವಿಡಿಯೋ ಬಂದ ನಂತರ ತುಂಬ ಜನ ನಂಗೆ ಕಾಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅವ್ರಿಗೆಲ್ಲ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದು ಅವೇರ್ನೆಸ್ ಬೇಕಾಗಿತ್ತು. ನಾನು ತುಂಬ ಜನಕ್ಕೆ ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ಕೂಡ ನಾನು ಅವೇರ್ನೆಸ್ಸನ್ನು ಕೊಡ್ತಾ ಇದ್ದೆ. ಬಟ್ ಆದರೆ ತುಂಬ ಜನ ಸರ್ ಆಫೀಸ್ ಇದ್ದರೆ ಚೆನ್ನಾಗಿರುತ್ತೆ, ನಾವು ಕಲ್ತ್ಕೋಬೋದು, ನೇರವಾಗಿ ಭೇಟಿ ಮಾಡ್ಬೋದು, ಸೊ ಒಂದು ಆಫೀಸ್ ಓಪನ್ ಮಾಡಿ ಅಂತ ನಿಮ್ಮ ಚಾನಲ್ ವೀಕ್ಷಕರೇ ನನಗೆ ಒತ್ತಾಯ ಮಾಡಿದ್ರು. ಸೊ ಆ ಕಾರಣದಿಂದನೇ ನಾನು ಸ್ವಲ್ಪ ರಿಸ್ಕ್ ತೊಗೊಂಡು ಒಂದು ಆಫೀಸನ್ನು ಓಪನ್ ಮಾಡಿದ್ದೆ. ವೀಕ್ಷಕರ ಒತ್ತಾಯದ ಮೇಲೆ ಖಂಡಿತವಾಗ್ಲೂ ಸರ್. ಎಲ್ಲಿ ಓಪನ್ ಮಾಡಿದ್ದೀರಲ್ಲ, ಇದು ಹೇಳಿ, ಅಡ್ರೆಸ್ ಹೇಳಿ ಸರ್. ಅಡ್ರೆಸ್ ಬಂದಿದ್ದು ಅತಿಗುಪೆ 14th ಮೇನ್ ರೋಡಲ್ಲಿ ಬರುತ್ತೆ. ಲ್ಯಾಂಡ್ ಮಾರ್ಕ್ ಹೇಳ್ಬೋದ ಇಲ್ಲ ಅಂತ ಹೇಳ್ಬಿಟ್ಟು ಸರ್? ಇಲ್ಲಿ ನನಗೆ ಏರಿಯಾ ಕೂಡ ಹೊಸದು, ನೀವು ಯಾರಾದರೂ ವಿಸಿಟ್ ಮಾಡ್ಬೇಕಂತಂದ್ರೆ ನನ್ನ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ನಾನೇ ಲೊಕೇಶನ್ ಶೇರ್ ಅಲ್ವಾ. ಸೊ ವಿಜಯನಗರ ಪಕ್ಕದಲ್ಲೇ ಬರುವಂಥದ್ದು ಅತ್ತಿಗುಪ್ಪೆ, ಚಂದ್ರಹಳ್ಳಿ ಹೊರಟು ವಿಜಯನಗರ, ಏನು ಕೆಂಗೇರಿ ಹೋಗೋ ರೋಡ್ ಇದೆ, ಮೈಸೂರು ರೋಡು, ಅದು ಕೂಡ ಇಲ್ಲಿ ಹತ್ತಿರ ಆಗತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಮೆಟ್ರೋ ಸ್ಟೇಷನ್ ಯಾವುದಾದ್ರು ಇದೆ ಸರ್? ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ ಇದೆ. ಹಾಂ, ಅಲ್ಲಿಂದ ನೀವು ಆಟೋದಲ್ಲಿ ಬರ್ತೀನಿ ಅಂದ್ರೆ ಒಂದು ಮಿನಿಮಮ್ ಚಾರ್ಜಸ್ಸಲ್ಲಿ ಬರ್ಬೋದು ಸರ್. ಹತ್ತಿರದಲ್ಲೇ ಇದೆ, ಹತ್ತಿರದಲ್ಲೇ ಇದೆ. ಇಲ್ಲ ಅಲ್ಲಿಂದ ಅಥವಾ ನೀವು ಮೆಟ್ರೋನ ಚೇಂಜ್ ಮಾಡಿ BMTCನಲ್ಲಿ ಕೂಡ ಬಂದು ಇಲ್ಲಿಂದ ಒಂದು 200-300 meters ವಾಕೇಬಲ್ ಬರ್ಬೋದು ಬಸ್ ಸ್ಟ್ಯಾಂಡಿಂದ. ಹೌದು, ಲೊಕೇಶನ್ ಕೂಡ ಕೊಟ್ಟಿರ್ತೀನಿ ವೀಕ್ಷಕರೇ, ಟೆನ್ಷನ್ ತಗೊಳ್ಳೋ ಅಗತ್ಯ ಎಲ್ಲ ಎಲ್ಲಿದೆ ಅಂತ ಹೇಳ್ಬಿಟ್ಟು ಲೊಕೇಶನ್ ಹಾಕ್ಕೊಂಡು ಈಸಿಯಾಗಿ ಬನ್ನಿ ವೀಕ್ಷಕರೇ. ಸೊ ಇವಾಗ ಮ್ಯಾಟ್ರಿಕ್ ಬಂದ್ಬಿಡೋಣ. ಫಸ್ಟ್ ಆಫ್ ಆಲ್ ನಾವು ಇನ್ನೊಬ್ಬರಿಗೆ ಒಂದು ಸಜೆಷನ್ಸ್ ಕೊಡ್ತೀವಿ ಅಂತಂತಂದ್ರೆ ನಾವು ಅರ್ಹರಾಗಿರ್ಬೇಕು. ಹೌದು, ನಮಗೆ ಕ್ವಾಲಿಟೀಸ್ ಇರ್ಬೇಕು. ಹೌದು ಅಲ್ವಾ? ಸೊ ನಮಗೆ ಗೊತ್ತಿದ್ರೆ ನಾವು ಇನ್ನೊಬ್ಬರಿಗೆ ಕಲ್ಸಕ್ಕೆ ಸಾಧ್ಯ ಅಲ್ವಾ? ನಾವೇ ನೋಡಿ, ಬೇಕು ಫಾರ್ ಎಕ್ಸಾಂಪಲ್ ನಾನು ಕನ್ಸ್ಟ್ರಕ್ಷನ್ ವೀಡಿಯೋಸ್ ಅನ್ನ ಮಾಡ್ತಾ ಇರ್ತೀನಿ, ಯಾಕಂತಂದ್ರೆ ನನ್ನ ಕನ್ಸ್ಟ್ರಕ್ಷನ್ ನಾಲೆಜ್ ಇದೆ. ಹೌದು, ತಿಳಿಸ್ಕೊಡ್ತೀನಿ ವೀಕ್ಷಕರಿಗೆ. ಹೌದು, ನಿಮಗೇನು ನಾಲೆಜ್ ಇದೆ ನಾನು ಅದನ್ನ ಕೇಳ್ಬೇಕು ನಿಮಗೆ. ನೀವು ನಮ್ಮ ವೀಕ್ಷಕರಿಗೆ ಹೇಳ್ತೀರಾ ಅಂತಂದ್ರೆ ನಿಮ್ಮ ನಾಲೆಜ್ ಏನು ಅದ್ರ ಬಗ್ಗೆ ಸರ್? ತುಂಬ ಬ್ರೀಫ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಸ್ಟಾಕ್ ಮಾರ್ಕೆಟಿಗೆ ಬಂದು ಆಲ್ಮೋಸ್ಟ್ ಒಂದು 12-13 ವರ್ಷ ಆಯ್ತು ಸರ್. ಓಕೆ, ನಾನೊಬ್ಬ ಪ್ರಾಫಿಟಬಲ್ ಟ್ರೇಡರ್ ಆಗಿ 4-5 ವರ್ಷ ಆಯ್ತು. ಅದಕ್ಕೆ ಮುಂಚೆ ನಾವೊಬ್ಬ ಲಾಸ್ ಮೇಕಿಂಗ್ ಟ್ರೇಡರ್, ಡಿಪೆಂಡೆಂಟ್ ಆಗಿರ್ತಿದ್ದೆ. ಒಪ್ಕೋತೀರಾ ನೀವು? 100% ಎಲ್ಲಾರ ಜೀವನದಲ್ಲೂ ಆಗಿರುತ್ತೆ. ಬಟ್ ಸ್ಟಾಕ್ ಮಾರ್ಕೆಟ್ ಅನ್ನ ಪ್ರೊಫೆಷನ್ ಆಗಿ ತಗೋಬೇಕಂದಿದ್ದು ಅದೊಂದು ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಒಂದು ಚೇಂಜ್ ಆಫ್ ಲೈಫ್ ಅಲ್ಲಿ ಈ ತರ ಇಲ್ಲ, ಈ ತರ ಮಾಡೋಣ ಅಂತ ನಾನು ಅದ್ರ ಬಗ್ಗೆ ಆಲ್ರೆಡಿ ಮಾತಾಡಿದ್ದೀನಿ. ಸೊ ನಾನು ಪ್ರಾಫಿಟಬಲ್ ಟ್ರೇಡರ್ ಆದ ನಂತರ ನಾನು ತುಂಬ ಜನ ಲಾಸ್ ಮೇಕಿಂಗ್ ಟ್ರೇಡರ್ಸನ್ನು ನೋಡಿದ್ದೀನಿ. ಸೊ ಅವ್ರಿಗೆ ಯಾವ ರೀತಿ ಡಿಸಿಪ್ಲಿನನ್ನು ಫಾಲೋ ಮಾಡಲ್ಲ, ಏನೂ ನಾಲೆಡ್ಜೇ ಇರಲ್ಲ ಸರ್, ಯಾರನ್ನೂ ನಂಬ್ಕೊಂಡು ಟ್ರೇಡ್ ಮಾಡ್ತಿರ್ತಾರೆ. ಸೊ ಈ ಥರ ವಿಚಾರಗಳಿಂದ ತುಂಬ ಹಣವನ್ನು ಕಳ್ಕೊತಾರೆ. ಸೊ ನಾನು ಅದನ್ನು ಚೇಂಜ್ ಮಾಡಬೇಕು, ನನ್ನ ಕಡೆಯಿಂದ ಆದಷ್ಟು ಜನಗಳಿಗೆ ಅವರು ಹೇಗೆ ಅರ್ನಿಂಗ್ ಸೆಲ್ಫ್ ಇಂಡಿಪೆಂಡೆಂಟ್ ಮಾಡಬೇಕು, ಮನೇಲೇ ಕೂತು ಕೂಡ ದುಡಿಬೋದು ಅವರು. ಆ ಥರನೂ ಇದೆ, ನೀವು ಮನೇಲೇ ಇದ್ದೀರಾ, ಟೈಮ್ ವೇಸ್ಟ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇರುತ್ತೆ. ಇವಾಗೆಲ್ಲ ವರ್ಕ್ ಫ್ರಮ್ ಹೋಮ್ ಕಾಮನ್ ಆಗಿಬಿಟ್ಟಿದೆ ಸರ್, ITBTನಲ್ಲೆಲ್ಲ ವರ್ಕ್ ಫ್ರಮ್ ಹೋಮ್ ಕಾಮನ್ ಆಗಿದೆ, ಟ್ರೇಡಿಂಗಲ್ಲಿ ಇದು ಅವಾಗಿಂದನೂ ಇತ್ತು ಸರ್. ಓಕೆ, ಆಲ್ಮೋಸ್ಟ್ 2000 ನೀವು ವರ್ಕ್ ಫ್ರಮ್ ಹೋಮ್ ಟ್ರೇಡಿಂಗಲ್ಲಿ ಮಾಡ್ಬೋದಿತ್ತು. ಹೌದಾ? ಫಸ್ಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ವರ್ಕ್ ಫ್ರಮ್ ಹೋಮ್ ಇಂಟ್ರೊಡ್ಯೂಸ್ ಮಾಡಿದ ಯಾರು ಅಂದರೆ ಟ್ರೇಡಿಂಗ್ ಅಂತಲೇ ಹೇಳಿ ಟ್ರೇಡರ್ಸ್ ಅವ್ರಿಗೆ ನೀವು ಎಲ್ಲೇ ಕೂತೀರಿ. ಸೊ ನಿಮ್ಮ ಹತ್ರ ಒಂದು ಇಂಟರ್ನೆಟ್ ಕನೆಕ್ಷನ್ನು, ಲ್ಯಾಪ್ಟಾಪು, ಎಲೆಕ್ಟ್ರಿಸಿಟಿ ಪವರು, ಒಬ್ಬ ಹ್ಯೂಮನ್ ಬೀಂಗು, ಅವನಿಗೆ ಸ್ಕಿಲ್ಲು, ನಾಲೆಡ್ಜು, ಫಂಡ್ಸ್ ಇಷ್ಟಿದ್ರೆ ನೀವು ಜಗತ್ತಿನ ಯಾವ ಲೊಕೇಶನ್ ಬೇಕಾದ್ರೂ ಕೂಡ ಹಣವನ್ನು ಸಂಪಾದನೆ ಮಾಡ್ಬೋದು. ನನ್ನ ಕ್ವಶನ್ ಏನಂತಂದರೆ ಜಗತ್ತಿನ ಯಾವುದೇ ಮೂಲೆ ಅಂತ. ಹೌದ್ರಿ, ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕ ತೊಗೊಂಬಿಡೋಣ, ಜಗತ್ತಿಗೆ ಹೋಗೋದು ಬೇಡ. ನಮ್ಮ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ತುಂಬ ಜನ ವಿದ್ಯಾವಂತರಿದ್ದಾರೆ, ನಾಲೆಜ್ ಇದ್ದವರಿದ್ದಾರೆ, ಮುಂದೆ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಸುಮ್ಮನೆ ಕುತ್ಕೊಂಡವರಿದ್ದಾರೆ. ಅಂಥವ್ರು ಕೂಡ ಯಾವುದೇ ಹಳ್ಳಿಯಲ್ಲಿರಲಿ, Tier 2 cities, Tier 3 cities, ಅಂಥವ್ರು ಕೂಡ ಇದರಲ್ಲಿ ನಾವೊಂದು ಲಾಭವನ್ನು ಮಾಡ್ಕೋಬೋದಾ? 100% ಲಾಭವನ್ನು, ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇದೆ, ಖಂಡಿತವಾಗ್ಲೂ ಲಾಭವನ್ನು ಮಾಡ್ಬೋದು. ಯಾವ ಇನ್ವೆಸ್ಟ್ಮೆಂಟಿಂದ ನಾವು ಒಂದು ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡ್ಬೋದು ನಿಮ್ಮ ಪ್ರಕಾರ? ಸರ್ ಇಲ್ಲಿ ನೀವು ಅರ್ನ್ ಮಾಡಬೇಕಂತಂದ್ರೆ ನಿಮಗೆ ಒಟ್ಟು 3 ರೀತಿಯಾದ
ಎರಡು ಸ್ಟೈಲ್ಗಳಿದ್ದಾವೆ. ಯಾವುದು ಅಂದರೆ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬರುತ್ತೆ, ಇನ್ನೊಂದು ಡೇ ಟ್ರೇಡಿಂಗ್ ಬರುತ್ತೆ, ಇನ್ನೊಂದು ಸ್ವಿಂಗ್ ಟ್ರೇಡಿಂಗ್ ಬರುತ್ತೆ. ಒಂದೊಂದಕ್ಕೆ ಒಂದೊಂದು ಥರ ಇನ್ವೆಸ್ಟ್ಮೆಂಟ್ ಬೇಕಾಗಿರುತ್ತೆ ಸರ್. ಅದರ ಪರ್ಸೆಂಟೇಜ್ ಆಫ್ ರಿಟರ್ನ್ಸು ರಿಸ್ಕ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಷ್ಟೇ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ನೀವು ನನ್ನ ಆಫೀಸಿಗೆ ವಿಸಿಟ್ ಮಾಡಿದ್ರೆ ನಿಮ್ಮ ಪ್ರೊಫೈಲ್ ಏನು, ನೀವು ಯಾವ ಥರ, ನಿಮ್ಗೆ ಏನಿದೆ ಅಂತೇಳಿ ಅದ್ರ ಮೇಲೆ ನಾನು ಐಡಿಯಾ ಕೊಡ್ಬೋದು. ಐಡಿಯಾ ಈ ಥರ ಹಿಂಗೆ ಹೇಳ್ಬೋದು, ಇವಾಗ 10,000 ದುಡಿಬೋದು ಸರ್, ಇಂಟ್ರಾಡೇನಲ್ಲಿ 10,000 ದುಡಿಬೋದು. ಲಾಭ ಆಗೋ ತನಕ ದುಡಿತೀರಾ. ಆ ಲಾಭ ಎಲ್ಲ ನಷ್ಟ ಆದ ನಂತರ ನಿಮ್ಮ ಕ್ಯಾಪಿಟಲ್ ವೈಪ್ ಔಟ್ ಆಗುತ್ತೆ, ಮತ್ತೆ ನೀವು ಫಂಡ್ಸ್ನ ಪಂಪಿನ್ ಮಾಡಬೇಕು. ಬಟ್ ಅಲ್ಲಿ ಸ್ಟ್ರಾಟಜಿ ಏನು ಗೊತ್ತಾ, ನಾನು ಒಂದ್ಸರಿ ದುಡ್ಡು ಹಾಕಿದ್ರೆ ಅದು ನನಗೆ ಲಾಸ್ ಆಗಬಾರ್ದು. ಅದು ಸಣ್ಣದು ಅಥವಾ ದೊಡ್ಡ ರಿಟರ್ನ್ಸು ಅದು ಹಾಗೆ ಕ್ಯಾರಿ ಆಗ್ತಾ ಇರಬೇಕು. ನಾನು ಮತ್ತೆ ರಿಟರ್ನ್ಸ್ ಮತ್ತೆ ನಾನು ಇನ್ವೆಸ್ಟ್ಮೆಂಟ್ ಅಥವಾ ನನ್ನ ಎಸ್ ಬಿ ಅಕೌಂಟಿಂದ ಡಿಮ್ಯಾಟ್ ಅಕೌಂಟಿಗೆ ಅಮೌಂಟ್ ಕ್ರೆಡಿಟ್ ಮಾಡಿದ್ದೀನಿ ಅಂತಂದರೆ ಆ ಅಮೌಂಟು ನಾನು ಏನೋ ರಿಕ್ವೈರ್ಮೆಂಟ್ ಏನೋ ಅಡ್ಜಸ್ಟ್ಮೆಂಟಿಗೆ ಆಗಿರಬೇಕು. ಅಯ್ಯೋ ವೈಪ್ ಔಟ್ ಆಗಿಬಿಟ್ಟಿದ್ದೀನಿ ಮತ್ತೆ ಸ್ಟಾರ್ಟ್ ಮಾಡೋಣ ಅನ್ನೋ ಥರ ಇರಬಾರ್ದು. ಅದು ನನ್ನ ಸಕ್ಸಸ್ಸನ್ನು ಕ್ಯಾರಿ ಮಾಡೋದಕ್ಕೆ ಆಗಿರಬೇಕು ಹೊರತು ಆ ಇನ್ವೆಸ್ಟ್ಮೆಂಟು ನನ್ನ ಫೇಲ್ಯೂರನ್ನು ಕವರ್ ಮಾಡೋಕ್ಕಾಗಿರ್ಬಾರ್ದು. ಓಕೆ ಓಕೆ ಓಕೆ. ಸೊ ಆ ಒಂದು ಸ್ಟ್ರಾಟಜಿಯನ್ನು ಫಾಲೋ ಮಾಡಬೇಕು ಎಲ್ಲರೂ ಕೂಡ. ಇನ್ನೊಂದು ಕ್ವಶನ್ ಇದೆ ನನ್ನದು, ಲೈಕ್ ಈ ಟ್ರೇಡಿಂಗನ್ನು ನಾವು ಒಂದು ಫುಲ್ ಟೈಮ್ ಜಾಬ್ ಥರ ಕನ್ಸಿಡರ್ ಮಾಡಿ ಮಾಡ್ಬೋದು ಅಥವಾ ಪಾರ್ಟ್ ಟೈಮ್ ಆಗಿ ತೊಗೊಳೋದನ್ನ ರೆಕಮೆಂಡ್ ಮಾಡ್ತೀರಾ? ನೀವು ಯಾವ್ದು ರೆಕಮೆಂಡ್ ಮಾಡ್ತೀರಾ? ಸರ್, ನಾನು ರೆಕಮೆಂಡ್ ಮಾಡೋದೇನಂತಂದ್ರೆ ಇದನ್ನ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಅಂತಲೇ ಕನ್ಸಿಡರ್ ಮಾಡಿ. ಸೋರ್ಸ್ ಆಫ್ ಇನ್ಕಮ್, ಹೌದು, ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಅಥವಾ ಲೈಕ್ ಪಾರ್ಟ್ ಟೈಮ್ ಅಂತಲೇ ಕನ್ಸಿಡರ್ ಮಾಡಿ. ನಿಮ್ಮ ಮೇನ್ ಸ್ಟ್ರೀಮ್ ಇನ್ಕಮ್, ನಿಮ್ಮ ಬಿಸ್ನೆಸ್ ಏನಿದೆ ಅಥವಾ ನಿಮ್ಮ ಜಾಬ್ ಏನಿದೆ ಅದನ್ನೇ ಕಂಟಿನ್ಯೂ ಮಾಡಿ. ಟ್ರೇಡಿಂಗ್ ಅನ್ನೋದು ಕೆಲವೊಂದು ಸತಿ ಹೇಗಾಗುತ್ತೆ ಅಂದರೆ ಸರ್, ಈಗ ನೀವು ನನ್ನ ಪೋರ್ಟ್ಫೋಲಿಯೋನ ನೋಡಿದ್ರಿ ಅಲ್ವಾ, ಒಂದ್ಸತಿ ರಿಟರ್ನ್ಸ್ ಕಡಿಮೆ ಬರುತ್ತೆ, ಒಂದ್ಸತಿ ರಿಟರ್ನ್ಸ್ ಜಾಸ್ತಿ ಬರುತ್ತೆ. ತುಂಬ ಜನಕ್ಕೆ ಏನಾಗುತ್ತೆ, ಸ್ಯಾಲ್ರಿ ಟು ಸ್ಯಾಲ್ರಿನಲ್ಲಿ ಡಿಪೆಂಡ್ ಆಗಿ ಬದುಕ್ತಿರ್ತಾರೆ, ಜೀವನ ಮಾಡ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ಈ ತಿಂಗಳು ರಿಟರ್ನ್ಸ್ ಬಂದಿಲ್ಲ, ಸೊ ಅವಾಗ ಏನಾಗುತ್ತೆ ಅವ್ರ ಪರಿಸ್ಥಿತಿ, ಇ ಎಮ್ ಐ ಪೇ ಮಾಡಬೇಕು, ಮನೆ ರೇಷನ್ ತೊಗೊಂಬರ್ಬೇಕು, ಬಾಡಿಗೆ ಕಟ್ಟಬೇಕು, ಈ ಥರ ಪರಿಸ್ಥಿತಿಗಳನ್ನೆಲ್ಲ ಅವರು ನೆಕ್ಸ್ಟ್ ತಿಂಗಳಿಗೆ ಪೋಸ್ಟ್ಪೋನ್ ಮಾಡೋಕ್ಕಾಗಲ್ಲ ಕೆಲವೊಂದು ವಿಚಾರಗಳನ್ನು. ಸೊ ಮಾರ್ಕೆಟ್ ಈ ತಿಂಗಳು ರಿಟರ್ನ್ಸ್ ಕೊಟ್ಟಿಲ್ಲ, ಈ ತಿಂಗಳದು ಸೇರಿ ನೆಕ್ಸ್ಟ್ ತಿಂಗಳು ಒಟ್ಟಿಗೆ ರಿಟರ್ನ್ಸ್ ಕೊಡ್ತು. ಸೊ ಅವಾಗ ಒಂದು ತಿಂಗಳು ಅವ್ನು ಏನು ಮಾಡ್ತಾನೆ ಸರ್, ಹೇಗೆ ಅವರು ಹ್ಯಾಂಡಲ್ ಮಾಡೋಕ್ಕೆ, ಸರ್ವೈವ್ ಆಗೋದು ಕಷ್ಟ ಆಗಿಬಿಡುತ್ತೆ. ಸೊ ಹಾಗಾಗಿನೇ ನನ್ನ ಒಂದು ಅಭಿಪ್ರಾಯದಲ್ಲಿ ಸ್ಟಾಕ್ ಮಾರ್ಕೆಟನ್ನು ನೀವು ಸೆಕೆಂಡರಿ ಸೋರ್ಸ್ ಆಫ್ ಇನ್ಕಮ್ ಅಂತಲೇ ಕನ್ಸಿಡರ್ ಮಾಡಿ. ಬಟ್ ಟೈಮ್ ಬೇಕಲ್ಲ ನನಗೆ, ಕೆಲಸಕ್ಕೆ ಹೋಗ್ಕೊಂಡು ಇದನ್ನು ಮಾಡೋಕ್ಕಾಗತ್ತಾ? ಸರ್, ಖಂಡಿತವಾಗ್ಲೂ ಸರ್, ಕೆಲಸಕ್ಕೆ ಹೋಗೋರಿಗೆ ಅಂತಲೇ ಸ್ವಿಂಗ್ ಟ್ರೇಡಿಂಗ್ ಅಂತಿದೆ ಸರ್. ಸ್ವಿಂಗ್ ಟ್ರೇಡಿಂಗ್, ಸ್ವಿಂಗ್ ಟ್ರೇಡಿಂಗ್ ಅಂತ. ಸ್ವಿಂಗ್ ಟ್ರೇಡಿಂಗ್ ಅಂತ ಅಂದರೆ ಇವತ್ತು ಪೊಸಿಷನ್ಸನ್ನು ತೊಗೊಳ್ಳೋವಂಥದ್ದು ಕೆಲವು ದಿನಗಳಲ್ಲಿ, ತುಂಬ ಕಡಿಮೆ ಟೈಮ್ ಫ್ರೇಮ್ ಆಗ್ಬೋದು, ಸಮ್ಟೈಮ್ಸ್ ಸ್ವಲ್ಪ ಜಾಸ್ತಿ ಆಗ್ಬೋದು, ಬಟ್ ಲಾಸ್ ಆಗುವಂಥ ಪರಿಸ್ಥಿತಿ 95% ಕಡಿಮೆ. 95% ಆಫ್ ದ ಟೈಮ್ ನೀವು ಲಾಸ್ ಮಾಡ್ಕೊಳ್ಳೋದು ಕಡಿಮೆ ಇರುತ್ತೆ. ಬಟ್ ಅದರ ಕಂಡೀಷನ್ಸ್ ಅಪ್ಲೈ. ನೀವು ಕ್ವಾಲಿಟಿ ಸ್ಟಾಕ್ಸು, ಕ್ವಾಲಿಟಿ ಟೆಕ್ನಿಕಲ್ ಅನಾಲಿಸಿಸು, ಕ್ವಾಲಿಟಿ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿದಾಗ ಮಾತ್ರ. ಓಕೆ, ಅದರಲ್ಲೂ ನೀವು ಕ್ವಾಲಿಟಿಯನ್ನು ನೋಡಬೇಕು. 95% ಟೈಮ್ಸು ನೀವು ಲಾಸೇ ಮಾಡ್ಕೊಳ್ದೇ ಹಣವನ್ನು ಮಾಡ್ಬೋದು. ಸಿಂಪಲ್ ಆಗಿ ಹೇಳ್ಬೇಳ್ತೀನಿ ಕೇಳಿ ಸರ್, ಹೇಳಿದ್ರು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟು, ಸ್ವಿಂಗು, ಇಂಟ್ರಾಡೇ, ಇದರಲ್ಲಿ ಏನು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಒಂದು ಶೇರ್ ಮಾರ್ಕೆಟ್ ಅಂತಂದ್ರೆ ಸಿಂಗಲ್ ವಿಚಾರ, ಶೇರ್ಸನ್ನು ಬೈ ಮಾಡೋದು, ಮಾರಾಟ ಮಾಡ್ಬೋದು, ಇಲ್ಲ ಶೇರ್ಸನ್ನು ಸೆಲ್ ಮಾಡೋದು ಆಮೇಲೆ ಬೈ ಮಾಡೋದು, ಎರಡರಲ್ಲಿ ಮಾಡಿ ಹೆಂಗೋ ಮಾಡೋದು ಲಾಭ ಮಾಡ್ಕೊಳ್ಳೋದು. ಸೊ ಇದನ್ನು ನೀವು ಲಾಂಗ್ ಟರ್ಮಲ್ಲಿ ಮಾಡ್ತೀರಾ, ಒಂದು ವರ್ಷದವರೆಗೆ ಮಾಡ್ತೀರಾ ಅಂದರೆ ಅದು ಲಾಂಗ್ ಟೈಮ್. ಹೌದು. ಸ್ವಿಂಗ್ ಟ್ರೇಡಿಂಗ್ ಅಂತ ಸರ್ ಹೇಳಿದ್ರು ಅಂದರೆ ಒಂದಿನ, ಎರಡು ದಿನ, ಮೂರು ದಿನ, ಒಂದು ತಿಂಗಳು, ಎರಡು ತಿಂಗಳು, ಹೌದು, ಲಾಭ ಆದಮೇಲೆ ಮಾಡುವಂಥದ್ದು. ಹೌದು, ಇದನ್ನು ಸ್ವಿಂಗ್ ಟ್ರೇಡಿಂಗ್ ಅಂತ ಹೇಳ್ತಾರೆ. ಇನ್ನು ಇಂಟ್ರಾಡೇ ಅಂತಂದರೆ, ಇದ್ರ ಬಗ್ಗೆ ನಂಗೆ ನಾಲೆಜ್ ಇಲ್ಲ, ನೀವು ಹೇಳಿ ಇಂಟ್ರಾಡೇ ಅಂತಂದರೆ. ಸರ್, ಇವತ್ತೇ ತೊಗೊಂಡು ಇವತ್ತೇ ಮಾರಾಟ, ಇವತ್ತೇ ಮಾಡ್ಬಿಡೋದು. ಹೌದು, ವರ್ಕ್ ಆಗುತ್ತೆ ಅದು. ಎಷ್ಟು ಸೆಕೆಂಡ್ಸ್ಗಳಲ್ಲಿ, ಎಷ್ಟು ಮಿನಿಟ್ಸ್ಗಳಲ್ಲಿ ವರ್ಕ್ ಆಗುತ್ತೆ ಸರ್? ಇದರಲ್ಲಿ ಇಂಟ್ರಾಡೇಗೆ ಬಂದರೆ ಎರಡು ಥರ ಸ್ಟೈಲ್ ಇದೆ ಸರ್. ಒಂದು ಸ್ಕ್ಯಾಲ್ಪಿಂಗ್ ಬರುತ್ತೆ, ಇನ್ನೊಂದು ಡೇ ಟ್ರೇಡಿಂಗ್ ಬರುತ್ತೆ. ತುಂಬ ಜನ ಇವತ್ತು ಏನು ಮಾಡ್ತಾ ಇದ್ದಾರೆ, ತುಂಬ ಜನ ನಂಬಿ ಬರ್ತಾರೆ, ಮಾರ್ಕೆಟಿಗೆ ನಂಬಿ ಬರ್ತಾ ಇದ್ದೇ ಡೇ ಟ್ರೇಡಿಂಗನ್ನು. ದಿನ 5,000 ಮಾಡಿಬಿಡೋಣ, ದಿನ 10,000 ಮಾಡಿಬಿಡೋಣ, ದಿನ 3,000 ಮಾಡಿಬಿಡೋಣ, ಆಸೆ ಇರುತ್ತೆ. ಆಸೆ ಇರುತ್ತೆ ಸರ್, ನನಗೂ ಆಸೆ ಇದೆ, ನಂದೂ ಇದೆ. ದಿನ ಮಾಡ್ಬೋದು ಅಂದರೆ ಖಂಡಿತವಾಗ್ಲೂ ದಿನ ದುಡ್ಡು ಮಾಡ್ಬೋದು, ಬಟ್ ಆದರೆ ಪ್ರತಿದಿನ ದುಡ್ಡು ಮಾಡೋಕ್ಕಾಗಲ್ಲ ಡೇ ಟ್ರೇಡಿಂಗ್ ಅಲ್ಲಿ. ಓ, ದಿನ ಮಾಡ್ಬೋದು ಬಟ್ ಪ್ರತಿದಿನ ಮಾಡೋಕ್ಕಾಗಿದ್ರೆ. ಸಿಂಪಲ್ ಆಗಿ ಅಂದ್ರೆ ಇವತ್ತು ಮಾರ್ಕೆಟ್ ಕಂಡೀಷನ್ ಏನಿದೆ ನೋಡ್ಕೋಬೇಕು. ಮಾರ್ಕೆಟ್ ಕಂಡೀಷನ್ ನನಗೆ ಫೇವರಬಲ್ ಆಗಿದೆಯಾ ಇಲ್ವಾ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಫೇವರಬಲ್ ಆಗಿದ್ರೆ ಮಾತ್ರ ಅವತ್ತು ನಾವು ದುಡ್ಡು ಮಾಡೋಕ್ಕಾಗೋದು. ಬಟ್ ಹಾಗಂತ ನೀವು ಫೇವರಬಲ್ ಆಗಿದೆ ಅಂದಿದ ತಕ್ಷಣ ನೀವು ದುಡ್ಡು ಮಾಡೇ ಮಾಡ್ತೀರಂತ ಗ್ಯಾರಂಟಿನೂ ಇಲ್ಲ. ಅದಕ್ಕೊಂದು ರಿಸ್ಕ್ ಇದ್ದೇ ಇರುತ್ತೆ. ಬಟ್ ಆದ್ರೆ ಆ ರಿಸ್ಕ್ ನಿಮ್ಮ ಪಾಕೆಟ್ ಇಂದ ಹೋಗಬಾರ್ದು. ಸಪ್ರೇಟ್ ಆಗಿ ಇರಬೇಕು, ಒಂದು ಕಾಪ್ಸ್ ಇರಬೇಕು ನಿಮ್ಮ. ಹೌದು, ನಿಮ್ ಏನ್ ಇವತ್ತು ನೀವು 2,000 ಲಾಸ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಆ ದುಡ್ಡು ನಿಮ್ ಲಾಸ್ ಆಗಿರ್ಬಾರ್ದು. ಏ ಬಿಡ, ನನ್ನ ಮಾರ್ಕೆಟಲ್ಲಿ ದುಡ್ಡಿದೆ, ಮಾರ್ಕೆಟಲ್ಲಿ ದುಡ್ಡಿರೋ ದುಡ್ಡು ಹೋಗಿದೆ ಹೊರತು ನನ್ನ ದುಡ್ಡು ಹೋಗಿಲ್ಲ, ಹಂಗಿರ್ಬೇಕು. ಆ ಥರ ಇರಬೇಕದು, ನಿಮ್ಮ ಬೇಸಿಕ್ ಇನ್ವೆಸ್ಟ್ಮೆಂಟ್ ಆಗಿರಬಾರ್ದು. ಅದು ನಿಮ್ಮ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಏನು ಲಾಭ ಮಾಡಿರ್ತೀವಿ, ಇದು ನಮ್ಮ ಇನ್ವೆಸ್ಟ್ಮೆಂಟ್, ಇದ್ರ ಮೇಲೆ ಏನು ಲಾಭ ಮಾಡಿರ್ತೀವಿ ಅದರಲ್ಲೇ ಆಟ ಆಡಬೇಕು ಅಂತೀರ? ಹೌದು, ಕರೆಕ್ಟಾ? ಹೌದು. ಸರ್, ಒಂದು ಕೆಲಸ ಮಾಡೋಣ, ಇಂಟ್ರಾಡೇ ಬಗ್ಗೆ ಒಂದು ಸಪ್ರೇಟ್ ಆದ ನಾವು ಚಾಪ್ಟರ್ ಅನ್ನ ಮಾಡೋಣ, ಯಾಕಂತಂದ್ರೆ ಅದು ತುಂಬಾ ಕಾಂಪ್ಲೆಕ್ಸ್ ಆಗಿದೆ. ಹೌದು, ಫಸ್ಟ್ ಹೆಜ್ಜೆ ಅಲ್ಲ ಅದು, ಆಕ್ಚುಲಿ. ಹೌದು, ಎಷ್ಟು ಹೆಜ್ಜೆಗಳ ನಂತರ ಇಂಟ್ರಾಡೇ ಬರುತ್ತೆ. ಹೌದು, ಲಾಂಗ್ ಟರ್ಮ್ ಅನ್ನೋದಂಥದ್ದು ಇನ್ವೆಸ್ಟ್ಮೆಂಟಲ್ಲಿ ಬರುತ್ತೆ. ಸೊ ನಾವೇನು ಮಾಡೋಣ ಅಂತಂತಂದರೆ, ಫಸ್ಟ್ ಜನರಲ್ ಆಗಿ ನಮ್ಮ ಮಾರ್ಕೆಟಿಗೆ ಬರ್ತಾ ಇರುವಂಥವ್ರು, ಸ್ವಲ್ಪ ನಾಲೆಜ್ ಇರುವಂಥವ್ರು, ನನ್ನ ಪ್ರಕಾರ, ನೀವು ಹೇಳಿರೋ ಪ್ರಕಾರ ಸ್ವಿಂಗ್ ಟ್ರೇಡಿಂಗ್ ಬೆಸ್ಟ್ ಅಂತ ಅನ್ಕೊಳ್ತೀನಿ.
ಪ್ರೂಫ್ ಸಮೇತ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂದೇ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೀನಿ ಸರ್, ಸ್ವಿಂಗ್ ಟ್ರೇಡಿಂಗ್ ಯಾಕೆ ಯಾರಿಗೆ ಸೂಟೇಬಲ್ ಆಗುತ್ತೆ, ಎಷ್ಟು ಪ್ರಾಫಿಟ್ ಮಾಡ್ಬೋದು, ತುಂಬಾ ಜನಕ್ಕೆ ಇರುತ್ತೆ, ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು, ಎಷ್ಟು ಪ್ರಾಫಿಟ್ ಮಾಡ್ಬೋದು, ನಾನು ಇದ್ರಲ್ಲಿ ಸೇಫ್ ಆಗಿ ಮಾಡ್ಬೋದಾ, ನೀವು ಆಫೀಸಿಗೆ ಹೋಗಿರ್ತೀರಾ, ಬಟ್ ಆದರೆ ನೀವು ಅಲ್ಲಿ ಪೊಸಿಷನ್ ತೊಗೋಬೇಕು, ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಈಗ ತೊಗೋಬೇಕು ಅಂತ, ನೀವಲ್ಲೇನೋ ನಿಮ್ಗೆ ಇದ್ರ ಬಗ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯೋಚನೆ ಇರಲ್ಲ, ನಿಮ್ಗೆ ಅಲ್ಲೇನೋ ಬೇರೆ ಸೀರಿಯಸ್ ವಿಚಾರ ಅಥವಾ ಇನ್ಯಾವುದೋ ಇಂಪಾರ್ಟೆಂಟ್ ವಿಚಾರ ನಿಮ್ಮ ತಲೆನೊಳಗಡೆ ಕುತ್ಕೊಂಡ್ಬಿಟ್ಟಿರುತ್ತೆ, ಬಟ್ ಆ ಟೈಮಲ್ಲೂ ಕೂಡ ನೀವು ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ಟ್ರೇಡ್ ಮಾಡಬಹುದು, ನಮ್ಮ ಪ್ರೆಸೆನ್ಸ್ ಇಲ್ಲದೇನೆ ಕೂಡ ನೀವು ಮಾಡಬಹುದು, ನಮ್ಮ ಪ್ರೆಸೆನ್ಸ್ ಇಲ್ಲದೇನೆ ಮಾಡಬಹುದು, ಪ್ರೆಸೆನ್ಸ್ ಇಲ್ಲದೇನೆ ಕೂಡ ಮಾಡಬಹುದು. ಹಿಂಗ್ ಸರ್ ಅದೆಲ್ಲ ಇದೆ ಸರ್, ಅದಕ್ಕೆ ನಿಮ್ಮ ಡಿಮ್ಯಾಟ್ ಅಕೌಂಟ್ ತುಂಬಾ ಹೆಲ್ಪ್ ಮಾಡ್ಬೇಕು, ನಿಮ್ಮ ಡಿಮ್ಯಾಟ್ ಅಕೌಂಟ್ ತುಂಬಾ ಮುಖ್ಯ ಆಗುತ್ತೆ, ನಿಮ್ಮ ಹತ್ರ ಯಾವ ಡಿಮ್ಯಾಟ್ ಅಕೌಂಟ್ ಇರುತ್ತೆ, ಅದ್ರಲ್ಲಿ ಏನ್ ಫೀಚರ್ಸ್ ಇರುತ್ತೆ, ಅದರಲ್ಲಿರೋ ಫೀಚರ್ಸ್ ಅನ್ನ ಹೇಗೆ ಬಳಸ್ಕೋಬೇಕು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ತಿಳ್ಕೊಬೇಕು ನಾವು ಖಂಡಿತವಾಗಿ. ಸೊ ವೀಕ್ಷಕರೇ, ಫಸ್ಟ್ ತಿಳ್ಕೊಬೇಕಾಗಿರುವಂತದ್ದು ಡಿಮೇಟ್ ಅಕೌಂಟ್. ಹೌದು, ನೀವು ಮಾರ್ಕೆಟಿಗೆ ಬರ್ತಿರೋ ಬಿಡ್ತಿರೋ ಫಸ್ಟ್ ಡಿಮೇಟ್ ಅಕೌಂಟ್ ಅನ್ನ ನೀವು ರೆಡಿ ಮಾಡ್ಕೊಳ್ಳಿ. ಏನು ಮಾಡ್ಕೊಂಡಿಲ್ಲ ಡೈರೆಕ್ಟ್ ಆಗಿ ಶೇರ್ ಮಾರ್ಕೆಟಿಗೆ ಬರಕ್ ಆಗೋದಿಲ್ಲ, ಡಿಮೇಟ್ ಅಕೌಂಟ್ ಓಪನ್ ಆಗಿ ಆಕ್ಟಿವೇಟ್ ಆಗೋದಕ್ಕೆ ಒಂದ್ 2-3 ದಿನ ಬೇಕಾಗುತ್ತೆ. ಸೊ ಆದ್ರಿಂದ ಫಸ್ಟ್ ಡಿಮೇಟ್ ಅಕೌಂಟ್ ಓಪನ್ ಮಾಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಆ ಲಿಂಕ್ ಮೂಲಕ ಡಿಮೇಟ್ ಅಕೌಂಟ್ ಅನ್ನ ಓಪನ್ ಮಾಡ್ಕೊಳ್ಳಿ. ಎಷ್ಟು ಖರ್ಚಾಗುತ್ತೆ ಡಿಮೇಟ್ ಅಕೌಂಟ್ ಓಪನ್? ಫ್ರೀ, ಕೆಲವೊಂದು ಫ್ರೀ ಇದೆ ಸರ್, ಕೆಲವೊಂದು 100-200 ರೂಪಾಯಿ ಖರ್ಚು, 100-200 ರೂಪಾಯಿ ಮ್ಯಾಕ್ಸ್ ಅಂದ್ರೆ 100-200 ರೂಪಾಯಿ. ಸೊ ಡಿಮೇಟ್ ಅಕೌಂಟ್ ಓಪನ್ ಮಾಡ್ಕೊಂಡು ನೀವು ಶೇರ್ ಮಾರ್ಕೆಟ್ಗೆ ಬನ್ನಿ. ಇವಾಗ ವಾಪಸ್ ಮ್ಯಾಟ್ರಿಗೆ ಬಂದ್ಬಿಡೋಣ. ಸಿಂಪಲ್ ಉದಾಹರಣೆಗಳಿಂದ ಒಂದೆರಡು ಸ್ವಿಂಗ್ ಟ್ರೇಡಿಂಗ್ ಬಗ್ಗೆ ಒಂದೆರಡು ಉದಾಹರಣೆ ಕೊಡಿ ಸರ್. ಹೇಗೆ ಮಾಡ್ತೀವಿ ನಾವು? ಒಂದು ದಿನ ಬೆಳಗ್ಗೆ ಎದ್ದಾಗ ಸ್ವಿಂಗ್ ಟ್ರೇಡಿಂಗ್ ಮಾಡ್ಬೇಕು, ನಾನು ಇವಾಗ ನಂಗೆ ಅಂತ ನಾಲೆಜ್ ಏನಿಲ್ಲ, ಹೇಗೆ ಮಾಡೋದು ನಾನು? ಸರ್ ಸಿಂಪಲ್, ಮೊದಲನೇದಾಗಿ ಸ್ಟಾಕ್ ಸೆಲೆಕ್ಷನ್ ಪ್ರೊಸೆಸ್ ತುಂಬ ಹೆಲ್ಪ್ ಆಗುತ್ತೆ. ಸ್ಟಾಕ್ ಸೆಲೆಕ್ಷನ್ ಪ್ರೊಸೆಸ್ ಅಂತಂದರೆ ನಾನು ತುಂಬ ಜನನ ಕೇಳಿದೆ ಸರ್, ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಹೇಳಿಬಿಡ್ತೀನಿ. ನನಗೆ ನಿಮ್ಮ ವೀಕ್ಷಕರೆಲ್ಲ ಕಾಲ್ ಮಾಡೋರು, ಸರ್ ನಾನು ಆ ಸ್ಟಾಕ್ ತೊಗೊಂಡಿದ್ದೀನಿ, ಈ ಸ್ಟಾಕ್ ತೊಗೊಂಡಿದ್ದೀನಿ, ಏನಾಗುತ್ತೆ ನೋಡಿ ಹೇಳಿ ಅಂತ. ಅದು ಟಿಪ್ಸ್ ಥರ ಅಲ್ಲ, ಒಂದು ಸಜೆಷನ್ ಅಥವಾ ಒಂದು ಒಪಿನಿಯನ್ ಥರ ನಾನು ಹೇಳ್ತಿದ್ದೆ. ನಾನು ಕೇಳೋರು ಎಲ್ಲರೂ ಕೂಡ ಸರ್ ಸ್ಟಾಕನ್ನು ಪೀಕಲ್ಲೇ ತೊಗೊಂಡಿರ್ತಿದ್ರು. ಪೀಕ್ ಅಂತಂದ್ರೆ ತುಂಬಾ ತುದಿನಲ್ಲಿ, ಅದಿನ್ನೇನು ಬೀಳುತ್ತೆ ಬೀಳುತ್ತೆ ಅಂತ. ಇವಾಗ ಸರ್ ನೀವು ದಿನ ಬೆಳಗ್ಗೆ ನೀವು 5 ಕಿಲೋಮೀಟರ್ ರನ್ ಮಾಡ್ತೀರಾ ಅಂತ ಇಟ್ಕೊಳ್ಳೋಣ. ನಾನು ಇವಾಗ ನಾನು ನಿಮ್ಮ ಅಂಕಲ್ ಜೊತೆ ಒಂದು ಬೆಟ್ ಕಟ್ತೀನಿ, ಸರ್ ಮನೋಹರ್ ಸರ್ ಇವತ್ತು 5 ಕಿಲೋಮೀಟರ್ ರನ್ ಮಾಡ್ತಾರೆ ಅಂತ. ಆಬ್ವಿಯಸ್ಲಿ ನೀವು ರನ್ ಮಾಡ್ತೀರಾ ಅಂತ ಎಲ್ಲರಿಗೂ ಗೊತ್ತಿರುತ್ತೆ, ನಾನು ಬೆಟ್ಟಲ್ಲಿ ವಿನ್ ಆಗ್ತೀನಿ. ನೀವು 5 ಕಿಲೋಮೀಟರ್ ರನ್ ಮಾಡಿಬಿಟ್ಟಿದ್ದೀರಾ, ತಿರ್ಗಾ ಅವಾಗ ನಿಮ್ಮ ಅಂಕಲ್ ಬರ್ತಾರೆ ನನ್ನ ಹತ್ರ, ಚಂದ್ರು ಅವರೇ ಇವಾಗ ನಾನು ಮನೋಹರ್ 5 ಕಿಲೋಮೀಟರ್ ಓಡ್ತಾರೆ ಅಂತ ಬೆಟ್ ಕಟ್ತೀನಿ, ಅವಾಗ ಪ್ರಾಬಬಿಲಿಟಿ ನಾನ್ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಅಂಕಲ್ ಗೆಲ್ಲೋ ಚಾನ್ಸಸ್ ಜಾಸ್ತಿ. ನಿಮ್ಮ ಕೆಪಾಸಿಟಿ ಏನಿದೆ ಅದು ರನ್ ಮುಗಿದ್ಬಿಟ್ಟಿದ್ದೀರಾ. ಸೊ ನಿಮ್ ಕೆಪಾಸಿಟಿ ಮುಗಿದ್ಮೇಲೆ ನೀವು ಓಡೋಂಥದ್ದು ಏನಿರುತ್ತೆ ಅದು ಸ್ವಲ್ಪ ಕಡಿಮೆ ಇರುತ್ತೆ, ಆ ಪ್ರಾಬಬಿಲಿಟಿ ಕಡಿಮೆ ಇರುತ್ತೆ. ಸೊ ಸ್ಟಾಕ್ಸ್ ಅಲ್ಲೂ ಅಷ್ಟೇ ಕೂಡ ಸರ್, ಒಂದು ಮೊಮೆಂಟಮ್ ಆಯಿತು ಅಂತಂದ್ರೆ ಇವನ್ ಸ್ಟಾಕ್ಸ್ ವಿಲ್ ರೆಸ್ಟ್, ಅದಕ್ಕೂ ಕೂಡ ರೆಸ್ಟ್ ಬೇಕು. ಆ ರೆಸ್ಟ್ ಆಗುವಂಥ ಟೈಮಲ್ಲಿ ಅದು ಕೆಳಗಡೆ ಬರುತ್ತಾ ಇಲ್ವಾ ಅಲ್ಲೇ ನಿಂತ್ಕೊಂಡು ಮತ್ತೆ ಮೇಲೆ ಹೋಗುತ್ತಾ ಅದನ್ನು ನಾವು ನೋಡ್ಕೊಂಡು ತಿಳ್ಕೊಬೇಕು. ನಾನು ಇದು ಒಂದು ಕ್ವೆಶ್ಚನ್ ಕೇಳಬೇಕು ಸರ್, ನೀವು ಫಸ್ಟ್ ಟೈಮ್ ಮಾರ್ಕೆಟಿಗೆ ಬಂದಿರ್ತಾರೆ, ಅವ್ರಿಗೆ ಹೆಂಗೆ ಗೊತ್ತಿರುತ್ತೆ ಸರ್ ಅದು ಪೀಕ್ ಅಂತ ಹೇಳ್ಬಿಟ್ಟು? ಯಾಕಂತಂದ್ರೆ ನೋಡಿ, ಅವ್ರೇನು ಅನ್ಕೊಂಡಿರ್ತಾರೆ, ಇದು ಪೀಕ್ ಅಲ್ಲ, ಇಲ್ಲೋ ಸೆಂಟರ್ ಇದೆ, ಇನ್ನೊಂದು ಚೂರು ಮೇಲೆ ಹೋಗ್ಬೋದು ಅಥವಾ ಫುಲ್ ಜಾಸ್ತಿನೇ ಮೇಲೆ ಹೋಗ್ಬೋದು ಅಂದ್ಕೊಂಡಿರ್ತಾರೆ, ಅದು ಅಲ್ಲಿಂದಲೇ ಕೆಳಗಡೆ ಬೀಳುತ್ತೆ ಅಂತ ಹೆಂಗೆ ಗೊತ್ತಾಗುತ್ತೆ ಸರ್? ಮೊದಲನೇದು ಇವಾಗ ನೀವು ಲಾಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂದ್ರೆ ಏನು ಮಾಡ್ತೀರಾ? ಕೋರ್ಸ್ ತೊಗೊತೀರಾ, ಓದ್ತೀರಾ, ಕಲಿತೀರಾ? ಸೊ ಹಾಗೆ ಇಲ್ಲೂ ಕೂಡ ಅಷ್ಟೇ ಸರ್, ನೀವು ಟ್ರೇಡರ್ ಆಗಬೇಕು ಅಂತ ನೀವು ಕಲಿಬೇಕು, ನಿಮಗೆ ಇನ್ಫಾರ್ಮೇಷನ್ ಬೇಕು, ನೀವು ಅದ್ರ ಬಗ್ಗೆ ತಿಳ್ಕೋಬೇಕು. ಈ ಸ್ಟಾಕ್ಸ್ ಹೆಂಗೆ, ಪೀಕಲ್ಲಿರೋ ಸ್ಟಾಕ್ಸು ತೊಗೋಬಾರ್ದು, ಅರ್ಥ ಮಾಡ್ಕೊಳ್ಳಿ, ತುಂಬ ಪೀಕಲ್ಲಿರೋ ಸ್ಟಾಕ್ಸು ತೊಗೋಬಾರ್ದು, ಹಾಗಂತ ಬೀಳ್ತಾ ಇರೋ ಸ್ಟಾಕ್ಸನ್ನು ತೊಗೋಬಾರ್ದು, ಇವೆರಡಕ್ಕೂ ಮಧ್ಯೆ ಒಂದು ಸ್ಟಾಕ್ಸ್ ಇರುತ್ತೆ. ಬಿದ್ದು ಮೇಲಕ್ಕೆ ಹೋಗುತ್ತೆ, ಹೆಂಗೆ ಗೊತ್ತಾಗುತ್ತೆ ನಮಗೆ ಈ ಸ್ಟಾಕ್ ಬಿದ್ದಿದೆ ಮತ್ತೆ ಮೇಲಕ್ಕೆ ಹೋಗುತ್ತೆ ಅನ್ನೋ ಸ್ಟಾಕ್ಸ್ ಅನ್ನ ತೊಗೋಬೇಕು. ಆ ಥರ ಸ್ಟಾಕ್ಸನ್ನು ತೊಗೋಬೇಕು, ಅದಕ್ಕೆ ಆದಂಥ ಪ್ಯಾರಾಮೀಟರ್ಸ್ ಇರುತ್ತೆ, ಪ್ಯಾರಾಮೀಟರ್ಸ್ ಸ್ಟಡಿ ಮಾಡಬೇಕು ಇಂಪ್ಲಿಮೆಂಟ್ ಮಾಡಬೇಕು. ಹೌದು, ಸ್ಟಡಿ ಮಾಡಿ ಇಂಪ್ಲಿಮೆಂಟ್ ಮಾಡಿ ತಿಳ್ಕೊಂಡು ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ಹೌದು ಸರ್, ಕರೆಕ್ಟಾ? ಹೌದು. ಸೊ ಇದು ಒಂದು ಬೇಸಿಕ್ ನಾಲೆಜ್ ಅಂತ ಹೇಳಿ. ಹೌದು, ಸ್ವಿಂಗ್ ಟ್ರೇಡಿಂಗಿಗೆ. ಹೌದು, ಓಕೆ. ಸೊ ಇವಾಗ ಸ್ವಿಂಗ್ ಟ್ರೇಡಿಗರು ಇಂಟರ್ಡೇ ಟ್ರೇಡರ್ ಆಗೋದಕ್ಕೆ ಯೂಶ್ವಲಿ ಎಷ್ಟು ಟೈಮ್ ತಗೊಳುತ್ತೆ ನಿಮ್ಮ ಪ್ರಕಾರ? ಸರ್ ಡಿಪೆಂಡ್ಸ್, ಈಗ ಕೆಲವರು 4 ವರ್ಷದಲ್ಲಿ ಇಂಜಿನಿಯರಿಂಗ್ ಪಾಸ್ ಮಾಡಿಬಿಡ್ತಾರೆ, ಕೆಲವರು 6 ವರ್ಷ ತೊಗೊಂತಾರೆ ಬ್ಯಾಕ್ಲಾಗ್ಸ್ ಇಟ್ಕೊಂಡು. ಸೊ ನಾನು ಹಿಂಗೆ ಅಂತ ಹೇಳೋಕ್ಕಾಗಲ್ಲ, ನಿಮ್ಗೊಂದು ನಾಲೆಡ್ಜ್ ಇತ್ತು ಅಂತಂದರೆ ಅಟ್ಲೀಸ್ಟ್ ನಾನು ಹೇಳ್ತಾರೋದು ಎನಿ ವರ್ಸ್ಟ್ ಕೇಸಲ್ಲೂ 6 ಮಂತ್ಸ್ ಟು 1 ಇಯರ್ ಟೈಮ್ ಬೇಕು ಸರ್. 6 ತಿಂಗಳಿಂದ ಒಂದು ವರ್ಷ ಟೈಮ್ ಬೇಕು ಸ್ವಿಂಗ್ ಇಂದ ಟ್ರೇಡರ್, ಇದು ಇಂಟರ್ಡೇ ಟ್ರೇಡರ್. ಹೌದು, 6 ಮಂತ್ಸ್ ಟು 1 ಇಯರ್ ಟೈಮ್ ಬೇಕು. ಓಕೆ, ಈ ಟೈಮು ನಾನು ಕೊಡೋಕ್ಕಾಗಲ್ಲ, ವಿತ್ ಡೆಡಿಕೇಶನ್ ಇರಬೇಕು ನಿಮಗೆ. ಅಟ್ಲೀಸ್ಟ್ ನಿಮಗೆ ಫುಲ್ ಟೈಮ್ ಕೊಡೋಕ್ಕಾಗಿಲ್ಲ ಅಂದರೆ ದಿನಕ್ಕೆ 1 ಅವರ್ ಆದರೂ ನೀವು ಮಾರ್ಕೆಟಿಗೆ ಕೊಡಬೇಕು, ಕೊಡಲೇಬೇಕು. ಓಕೆ, ಸ್ವಿಂಗ್ ಅದು ಇಂಟರ್ಡೇ ಆಮೇಲೆ ಆಗೋಣ, ತೊಂದರೆ ಇಲ್ಲ. ಈಗ ಸದ್ಯಕ್ಕೆ ಸ್ವಿಂಗ್ ಟ್ರೇಡರ್ ಆಗಬೇಕು ಸಾಕಪ್ಪ, ನಮ್ಮ 30-50% ಸಾಕು, 6-7% ಎಲ್ಲಿ, ನಮ್ಮ 30% ಎಲ್ಲಿ, 50% ಎಲ್ಲಿ. ಇನ್ನೊಂದು ಏನಂದ್ರೆ ಸರ್, ಈಗ ಬೆಂಚ್ ಮಾರ್ಕ್ ಅಂತ ಇರುತ್ತೆ, ನಾವಿವಾಗ 1 ವರ್ಷಕ್ಕೆ ನನ್ನ ಹತ್ರ ಇನ್ವೆಸ್ಟ್ಮೆಂಟ್ ಇದೆ, ಎಷ್ಟು ದುಡಿಬೇಕು ಅನ್ನೋದಕ್ಕೆ ಬೆಂಚ್ ಮಾರ್ಕ್. ನಮಗೆ ಬೆಂಚ್ ಮಾರ್ಕ್ ಏನಂತಂದ್ರೆ ಒಂದು ಇನ್ಫ್ಲೇಷನ್, ನಮ್ಮ ದೇಶದಲ್ಲಿ ಇನ್ಫ್ಲೇಷನ್ ಸಮ್ವೇರ್ ಅರೌಂಡ್ 7-9% ಅಲ್ಲಿ ಅಷ್ಟು ಪರ್ಸೆಂಟ್ ಇದೆ. ಸೊ ಅಂತಂದ್ರೆ ನಾನು ಇಟ್ಟಿರೋ ದುಡ್ಡು ಇಟ್ಟಿರೋ ಹಾಗೆ ಇರಬೇಕಂತಂದ್ರೆ ನಾನು ವರ್ಷಕ್ಕೆ 8-10% ದುಡಿಬೇಕು ಆಯ್ತಾ? ಬಟ್ ಅದೇ ನನಗೆ ಇಲ್ಲೇ ಇಷ್ಟೇ ಸಾಕಾಗಲ್ಲ,
ವಿತಿನ್ ಎ ಸ್ಪ್ಯಾನ್ ಆಫ್ ಒನ್ ಮಂತ್ ಒಳಗಡೆ ನೀವು ಸ್ವಿಂಗ್ ಟ್ರೇಡಿಂಗ್ ಅನ್ನ ನೀವೇ ಇಂಡಿಪೆಂಡೆಂಟ್ ಆಗಿ ಸ್ಟಾರ್ಟ್ ಮಾಡ್ಕೋಬಹುದು. ಅದಕ್ಕೆ ತಕ್ಕಾದಂತ ನಾಲೆಜಸ್ ನೀವು ಕೊಡ್ತೀರಾ? ಸರ್, 100% ನಾನು ಆಗ್ಲೇ ಹೇಳಿದ್ದೀನಿ ಸರ್, ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ಸ್ವಿಂಗ್ ಟ್ರೇಡಿಂಗ್ ಪೋರ್ಟ್ಫೋಲಿಯೋ ಪ್ರಾಫಿಟ್ ಅಂಡ್ ಲಾಸ್ ಅನ್ನ ಇಟ್ಟಿದ್ದೀನಿ. ಟೋಟಲ್ 44 ಸ್ಟಾಕ್ಸ್ ಸರ್, ಎರಡೇ ಸ್ಟಾಕ್ಸ್ ಲಾಸ್ ಆಗಿರೋದು. ಅದು ಕೂಡ ನಿಮ್ಗೆ ತೋರಿಸಿದೆ ನಾನು, ಆಕ್ಚುಲಿ ಟೆಕ್ನಿಕಲಿ ಏನೋ ಮಾಡಕ್ ಹೋಗಿ ಅದು ಲಾಸ್ ಆಗಿರುವಂತದ್ದು. ಬಟ್ ಅದು ಎರಡು ಮಿಸ್ಟೇಕ್ ಆಗಿಲ್ಲ ಅಂದಿದ್ರೆ ನನಗೆ 100 out of 100% ಪ್ರಾಫಿಟ್ ಮಾಡಿರ್ತದೆ, ಸಿಕ್ತಿತ್ತು ನಿಮಗೆ. ಸಿಕ್ತಿತ್ತು. ಅದು ನಿಮ್ಮ ಅರ್ಹತೆ ಅಂತ ಹೇಳಿ? ಇದು ನನ್ನ ಅರ್ಹತೆ. ನಾನು ಮಾಡಿರೋ 44 stocks ಅಲ್ಲಿ ಆಲ್ಮೋಸ್ಟ್ 44 stocks ಅಲ್ಲೂ ಕೂಡ ಪ್ರಾಫಿಟ್ ತೆಗ್ದಿದ್ದೀನಿ, ಓಕೆ, ಎಲ್ಲೂ ಲಾಸ್ ಮಾಡ್ಕೊಂಡಿಲ್ಲ. ಸೊ ಇದು ಏನಾಗುತ್ತೆ ಅಂತಂದ್ರೆ ಸರ್, ಇವ್ದು ಆಫೀಸ್ಗೆ ಹೋಗ್ತಾ ಇದ್ದೀರಾ, ನೀವಲ್ಲಿ ನಿಮ್ಮ ಪ್ರೆಸೆನ್ಸ್ ಅನ್ನ ಕೊಡೋಕ್ಕಾಗಿಲ್ಲ. ಬಟ್ ಆದ್ರೆ ನೀವು ಅಲ್ಲಿ ಎಲ್ಲೇ ಇದ್ರು ಕೂಡ ನೀವು ಸ್ಟಾಕ್ಸ್ ಅನ್ನ ಬೈ ಮಾಡೋ ತರ ಮಾಡ್ಬೋದು, ಅದನ್ನ ಹ್ಯಾಂಡಲ್ ಮಾಡ್ಬೋದು. ದಿನಕ್ಕೆ ಎರಡೇ ನಿಮಿಷ ನೀವು ನಿಮ್ಮ ಪೋರ್ಟ್ಫೋಲಿಯೋನ ನೋಡಿ ಅದನ್ನ ಮಾನಿಟರ್ ಮಾಡ್ಕೊಂಡ್ರೆ ಸಾಕು ನೀವು. ಅದನ್ನೆಲ್ಲ ಪ್ರತಿಯೊಂದು ನಿಮ್ಮ ಟ್ರೇಡಿಂಗ್ ಅಪ್ಲಿಕೇಶನ್ ಅನ್ನೇ ನೀವು ಆಟೋಮೇಷನ್, ನೀವೇ ಸೆಲ್ಫ್ ಆಟೋಮೇಷನ್ ಮಾಡ್ಕೋಬಹುದು. ದಿನಕ್ಕೆ ನಾನು ಹೇಳಿದ್ನಲ್ಲ, ದಿನಕ್ಕೆ 1 hour ಮಾರ್ಕೆಟಿಗೆ ಟೈಮ್ ಕೊಡ್ಬೇಕು ನೀವು. 1 hour ಮಾರ್ಕೆಟಿಗೆ ಟೈಮ್ ಕೊಟ್ಟಿದ್ದೀರಾ ಅಂತಂದ್ರೆ ಅದೆಲ್ಲವನ್ನು ಕೂಡ ನೀವು ಹ್ಯಾಂಡಲ್ ಮಾಡ್ಕೋಬಹುದು, ಹ್ಯಾಂಡಲ್ ಮಾಡ್ಕೋಬಹುದು. ಸೊ ನಾವು ಯಾವುದೋ ಟೀಚರ್ ಆಗಿರ್ತೀವಿ, ಮಧ್ಯದಲ್ಲಿ ಎಲ್ಲೋ ಗ್ಯಾಪ್ ಸಿಗುತ್ತೆ, ಬ್ಯಾಂಕ್ ಎಂಪ್ಲಾಯ್ ಆಗಿರ್ತೀವಿ, ಮಧ್ಯದಲ್ಲಿ ಎಲ್ಲೋ ಗ್ಯಾಪ್ ಸಿಗುತ್ತೆ, ಯಾವುದೋ ಡ್ರೈವರ್ ಆಗಿರ್ತೀವಿ, ಏನೋ ಇರ್ತದೆ. ಒಂದು ಟೀ ಕುಡಿಯೋದಕ್ಕೆ, ತಿಂಡಿ ತಿನ್ನೋದಕ್ಕೆ ಟೈಮ್ ತೆಗೆದಿವಿ ಅಂತದ್ರಲ್ಲಿ ಸ್ವಿಂಗ್ ಟ್ರೇಡಿಂಗ್ ಗೆ ಒಂಚೂರು 1/2 ಗಂಟೆನೋ 3/4 ಗಂಟೆನೋ ಟೈಮ್ ಕೊಟ್ಬಿಟ್ರೆ ನಾವು, ಹೌದು, ನಿಮ್ ಪ್ರಕಾರ ಒಂದು ಡೀಸೆಂಟ್ ಇನ್ಕಮ್ ಅನ್ನ ಪಡಿಬಹುದು? 100% ಸರ್, ನಾನೇ 1 lakh rupees ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ಹಾಕೋದಕ್ಕೆ ರೆಡಿ ಇದ್ದೀನಿ ಅನ್ಕೊಳ್ಳೋಣ. ಸೊ ಒಂದು ವರ್ಷದಲ್ಲಿ ನೀವು ಹೇಳಿದಂಗೆ ನಾನು 30% ಇನ್ಕಮ್ ಅನ್ನ ಇದು ಮಾಡ್ಬೋದಾ? ಸರ್, ನಾನು ಇವಾಗ ನಿಮಗೆ ನನ್ನ ಪೋರ್ಟ್ಫೋಲಿಯೋನಲ್ಲಿ ತೋರಿಸಿರುವಂಥದ್ದು ತುಂಬ ಕಡಿಮೆ ಕ್ಯಾಪಿಟಲಿಂದ ಸ್ಟಾರ್ಟ್ ಮಾಡಿದೆ ಸರ್. ಕ್ಯಾಪಿಟಲ್ ಎಷ್ಟಿಂದ ಎಷ್ಟು ಪಂಪ್ ಇನ್ ಮಾಡಿದೆ ಪ್ರತಿಯೊಂದನ್ನು ಕೂಡ ನಾನು ಆ ವಿಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನನ್ನ ಕ್ಯಾಪಿಟಲ್ ಕಡಿಮೆ ಇದ್ದಾಗ ಕೂಡ ನಾನು ಆವರೇಜ್ 3-5% ಅಲ್ಲಿ ದುಡಿದಿದ್ದೀನಿ ಸರ್, ತಿಂಗಳಿಗೆ. ತಿಂಗಳಿಗೆ 3-5% ಮಂತ್ಲಿ ಹೇಳ್ತಾ ಇದ್ದೀರಾ? ಹೌದು ಹೌದು, ಮಂತ್ಲಿ 3-5% ರೇಂಜ್ ಅಲ್ಲಿ ನಾನು ದುಡಿದಿದ್ದೀನಿ ವಿತ್ ತುಂಬ ತಿಂಗಳ ಡೇಟಾನ ನಾನು ಅಲ್ಲಿ ಪೋಸ್ಟ್ ಮಾಡಿರೋದು. ಒಂದು ತಿಂಗಳದಲ್ಲ, ಕನ್ಸಿಸ್ಟೆನ್ಸಿ ಇದೆ ನಿಮಗೆ, ಡೈವರ್ಸಿಫಿಕೇಶನ್ ಇದೆ. ನಾನು ಸ್ಮಾಲ್ ಕ್ಯಾಪಲ್ಲೂ ಟ್ರೇಡ್ ಮಾಡಿದ್ದೀನಿ, ಮಿಡ್ ಕ್ಯಾಪಲ್ಲೂ ಟ್ರೇಡ್ ಮಾಡಿದ್ದೀನಿ, ಲಾರ್ಜ್ ಕ್ಯಾಪಲ್ಲೂ ಟ್ರೇಡ್ ಮಾಡಿದ್ದೀನಿ. ಮೊಮೆಂಟಮ್ ಸ್ಟಾಕ್, ಕೆಲವೊಂದು ಸ್ಟಾಕ್ ಒಂದೇ ದಿನ ಪ್ರಾಫಿಟ್ ಕೊಟ್ಟಿದ್ದಾವೆ, ಕೆಲವೊಂದು ಸ್ಟಾಕ್ ಒಂದು ತಿಂಗಳಾಗಿದ್ದಾವೆ. ಬಟ್ ಅಟ್ ದಿ ಎಂಡ್ ನಾನು ಲಾಸ್ ಮಾಡ್ಕೊಂಡಿಲ್ಲ. ಸೊ ಆಮೇಲೆ ಇದ್ರೆಲ್ಲದ್ರ ಜೊತೆಗೆ ನನ್ನ ಏನು ಆವರೇಜ್ ಅನ್ನ ಕೀಪ್ ಅಪ್ ಮಾಡ್ಬೇಕಂದ್ರೆ ನಾನು ತಿಂಗಳಿಗೆ ಅಟ್ಲೀಸ್ಟ್ 3-5% ರಿಟರ್ನ್ಸ್ ತೆಗಿಲೇಬೇಕು. ನಾನು ಡೈವರ್ಸಿಫೈ ಮಾಡಿದ್ದೀನಿ, ಎಲ್ಲ ರೀತಿಯ ಕ್ಯಾಪಿಟಲೈಸೇಷನ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ಇದೆಲ್ಲದಿಂದ ರಿಟರ್ನ್ಸ್ ತೆಗಿಬೇಕು. ನಾನು ಆರು ತಿಂಗಳಿಂದ ಮಾಡ್ಕೊಂಡು ಬಂದಿದ್ದೀನಿ. ಇನ್ನೂ ಒಂದು ಅಕೌಂಟ್ ಇದೆ ಸರ್, ಅದರಲ್ಲೂ ಡೇಟಾನು ಸಿಗುತ್ತೆ, ಅದರಲ್ಲೂ ಇನ್ನೂ ಹಲವಾರು ಡೇಟಾ ಇದೆ. ಬಟ್ ಆ್ಯಸ್ ಆಫ್ ನೌ ಅದನ್ನು ಕೆಲವೊಂದು ರಿಸ್ಟ್ರಿಕ್ಷನ್ಗಳಿಂದ ನಾನು ಅದನ್ನು ತೋರಿಸೋ ಹಾಗಿಲ್ಲ. ಸೊ ಅದನ್ನು ನಾನು ತೋರ್ಸಕ್ಕೆ ಆಗ್ತಾ ಇಲ್ಲ. ಬಟ್ ಇದು ನನ್ನ ಹೆಸರಲ್ಲಿ ನಾನೇ ಸ್ವಂತವಾಗಿ ಟ್ರೇಡ್ ಮಾಡ್ತಿರೋ ಅಕೌಂಟ್ ಆಗಿರೋದ್ರಿಂದ ನಾನು ಇದನ್ನು ತೋರಿಸ್ತೇನೆ. ನೀವು ಹೇಳ್ತಾ ಇರುವಂಥದ್ದು ಒಂದೇದಾಗಿ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಲಾಂಗ್ ಟರ್ಮ್ಗೆ ತಗೊಂಡು ಹೋಗ್ಬೇಕು, ಎರಡನೇದಾಗಿ ಡೈವರ್ಸಿಫೈ ಮಾಡಬೇಕು. ಒಂದೇ ಟ್ರೇಡಿಂಗ್ ಅಂತ ಅಲ್ಲ, ಬೇರೆ 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 ಸ್ಟಾಕ್ಗಳ ಮೇಲೆ, ಬೇರೆ 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 ಇಕ್ವಿಟಿಗಳ ಮೇಲೆ, ಬೇರೆ ಬೇರೆ ಆಪ್ಷನ್ಸ್ಗಳನ್ನ ನೀವು ಹೇಳಬೇಕು. ಹೌದು, ಈ ರೀತಿ ಸ್ವಿಂಗ್ ಟ್ರೇಡಿಂಗ್ ಮಾಡಿದ್ರೆ ಡೆಫಿನೆಟ್ಲಿ 30-50% ಅರ್ನಿಂಗ್ ಮಾಡ್ಬೋದು ಸರ್. ಅಶ್ಯೂರೆನ್ಸ್ ಅಲ್ಲ, ಮಾರ್ಕೆಟ್ ಆ ಕೇಪಬಿಲಿಟಿ ಇದೆ, ಮಾರ್ಕೆಟಿಂಗ್ ಕೊಡೋ ಕೇಪಬಿಲಿಟಿ ಇದೆ, ನಮ್ಮಲ್ಲಿ ತಗೊಳ್ಳೋ ಕೇಪಬಿಲಿಟಿ ನಮ್ಮಲ್ಲಿ ಇರಬೇಕು ಅಲ್ವಾ? ಈ ಕೇಪಬಿಲಿಟಿಯನ್ನ ತರಿಸುವಂತಹ ಒಂದು ಕೆಲಸವನ್ನ ನೀವು ಮಾಡಿ ಖಂಡಿತವಾಗ್ಲು ಸರ್. ನಾನು ನೀವಿಲ್ಲಿ ಆಲ್ಮೋಸ್ಟ್ ಏನಿಲ್ಲ ಅಂತಂದು 44 stocks ಪಾಸಿಟಿವ್ ರಿಟರ್ನ್ಸ್ ಅನ್ನ ನೋಡ್ತೀರಾ. ನೋಡಿ, ಫಸ್ಟ್ ನೋಡಿ ಪೇಜ್ 1 ಅಲ್ಲಿ ನೀವು ನೋಡ್ಬೋದು, ಆಲ್ಮೋಸ್ಟ್ ಯಾವ ಸ್ಟಾಕ್ಸ್ ಅಲ್ಲಿ ಕೂಡ ನಾನು ನೆಗೆಟಿವ್ ರಿಟರ್ನ್ಸ್ ಅನ್ನ ತಗೊಂಡಿಲ್ಲ. ಈ ಎಲ್ಲ ಸ್ಟಾಕ್ಸ್ಗಳಲ್ಲಿ ಕೂಡ ನಾನು ರಿಟರ್ನ್ಸ್ ತಗೊಂಡಿರೋದು ಎಷ್ಟು ಟೈಮ್ ಪೀರಿಯಡಿಗೆ ಅಂತಂದ್ರೆ, ಪ್ರಾಬಬ್ಲಿ ನಾನು ಇನ್ವೆಸ್ಟ್ ಮಾಡಿದ ದಿನದಿಂದ ತಗೊಂಡ್ರೆ ವಿತಿನ್ ಎ ಸ್ಪ್ಯಾನ್ ಆಫ್ 15-20 days ಒಳಗಡೆ 90% ಆಫ್ ದಿ ಸ್ಟಾಕ್ಸ್, 15-20 days ಒಳಗಡೆ ನಾನು 3-5% ಪ್ರಾಫಿಟ್ ಬುಕ್ ಮಾಡಿರ್ತೀನಿ. ಇನ್ನು 10% ಸ್ಟಾಕ್ಸು ಮೋರ್ ದೆನ್ 20 days ಆಗಿರುತ್ತೆ. ಸಮ್ಟೈಮ್ಸ್ 1 month ಆಗ್ಬೋದು, ಸಮ್ಟೈಮ್ಸ್ 2 months ಆಗ್ಬೋದು, ಬಟ್ ಅಟ್ ದಿ ಎಂಡ್ ನಾನು ಲಾಸೇ ಬುಕ್ ಮಾಡ್ಕೊಳ್ಳಲ್ಲ, ಹಾಗೆ ಹೊರಗಡೆ ಬರ್ತೀನಿ. ಸೊ ದಿಸ್ ಇಸ್, ಇದು ಯಾರಿಗೆ ಸೂಟೇಬಲ್ ಆಗುತ್ತೆ ಅಂದರೆ, ಯಾರು ಇಂಟ್ರಾಡೇನಲ್ಲಿ ತುಂಬ ಸ್ಕಿಲ್ ಇರಲ್ಲ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟು ಯಾರಿಗೆ ಮಾಡೋಕ್ಕಾಗಲ್ಲ, ಲೈಕ್ ಈ ಸ್ವಿಂಗ್ ಟ್ರೇಡಿಂಗ್ ಎಲ್ಲ ಯಾರು ಬೇಕಾದರೂ ಮಾಡ್ಬೋದು, ಇಂಟ್ರಾಡೇನಲ್ಲಿ ಸ್ಕಿಲ್ ಇರಲ್ಲ, ಇಂಟ್ರಾಡೇ ತುಂಬ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಆಗಿ ಇರುತ್ತೆ. ಸೊ ಅಲ್ಲಿ ನಾನು ಅರ್ನ್ ಮಾಡೋಕ್ಕಾಗಲ್ಲ, ಲಾಸ್ ಆಗ್ತಾ ಇದೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತಂದರೆ ಅದು ತುಂಬ ಸ್ಲೋ, ರಿಟರ್ನ್ಸೇ ಬರೋದಿಲ್ಲ. ಸೊ ಇವೆರಡರ ಮಧ್ಯೆ ಏನಾದರೂ ಬೇಕು ಅಂತ ಯೋಚನೆ ಮಾಡ್ತಿರ್ತಾರಲ್ಲ, ಅವ್ರಿಗೊಂದು ಮಾಡರೇಟ್ ರಿಸ್ಕಲ್ಲಿ ಅಥವಾ ಹೆಚ್ಚಿನ ರಿಸ್ಕೇ ಇಲ್ದೇ ಒಂದು ರಿಟರ್ನ್ಸನ್ನು ಕೊಡುವಂಥ ಸ್ವಿಂಗ್ ಟ್ರೇಡಿಂಗ್ ಆಗಿದೆ. ಬಟ್ ದಿ ಬೆಸ್ಟ್ ಅಂತ ಹೇಳ್ಬೋದು ಸ್ವಿಂಗ್ ಟ್ರೇಡಿಂಗ್ ಅನ್ನೋದು, ದಿ ಬೆಸ್ಟ್ ಅಂತ ಹೇಳ್ಬೋದು, ಯಾಕಂದರೆ ಇಲ್ಲಿ ನಾವು ಜಾಸ್ತಿ ಲಾಸನ್ನು ಮಾಡ್ಕೊಳ್ಳುವಂಥ ಸಾಧ್ಯತೆ ಕಡಿಮೆ ಇರುತ್ತೆ. ಸೊ ಪೇಜ್ 2 ಹೋಗೋಣ. ನೋಡಿ, ಪೇಜ್ 2 ಕೂಡ ಅಷ್ಟೇ, ಯಾವುದೇ ಸ್ಟಾಕ್ಸ್ಗಳಲ್ಲಿ ಕೂಡ ಲಾಸ್ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ಪೇಜ್ 3 ಹೋಗೋಣ. ಪೇಜ್ 3 ಹೋದರೂ ಕೂಡ ಅಷ್ಟೇ, ಪೇಜ್ 3 ಕೂಡ ಯಾವುದೇ ಸ್ಟಾಕಲ್ಲಿ ಕೂಡ ಲಾಸ್ ಆಗಿಲ್ಲ. ಪೇಜ್ 4 ಹೋಗೋಣ. ಪೇಜ್ 4 ಬಂದರೆ ಇಂಟೆಲೆಕ್ಟ್ ಅನ್ನೋ ಒಂದೇ ಒಂದು ಸ್ಟಾಕಲ್ಲಿ ಮಾತ್ರ 2.6% ಲಾಸ್ ಇದೆ. ಸೊ ಅದೇ ಥರ ನೀವು ನೋಡ್ಬೋದು, ಇಂಟೆಲೆಕ್ಟ್ ಏನು ಲಾಸ್ ಇತ್ತು ನೀವು ಲಾಸ್ಟ್ ಪೇಜಲ್ಲಿ ನೋಡಿದ್ರಲ್ಲ, ಅದು ಅಡ್ಜಸ್ಟ್ಮೆಂಟ್ ಮಾಡಿದೆ ನಾನು. ಅಡ್ಜಸ್ಟ್ಮೆಂಟ್ ಮಾಡಿದ ಸಂದರ್ಭದಲ್ಲಿ ನೋಡಿ, ಇಂಟ್ರಾಡೇನಲ್ಲಿ ನನಗೆ 5.85% ಲಾಭ ಆಯಿತು, ಮತ್ತು ಡೆಲಿವರಿ ಪೊಸಿಷನ್ಸಲ್ಲಿ 2.61% ನಷ್ಟ ಆಯಿತು. ಓವರ್ ಆಲ್ ನನಗೆ
ಇಂಟೆಲೆಕ್ಟಲ್ಲಿ ಪ್ರಾಫಿಟ್ ಆಯಿತು, ಬಟ್ ಇಲ್ಲಿ ಆ ಥರ ಡಿಸ್ಪ್ಲೇ ಆಗ್ತಾ ಇದೆ, ಒಂದು ಪೊಸಿಷನ್ ಲಾಸು ಮತ್ತು ಒಂದು ಪೊಸಿಷನ್ ಲಾಭ ತೋರಿಸ್ತಾ ಇದೆ, ಬಟ್ ಅಟ್ ದಿ ಎಂಡ್ ನನಗೆ ಕ್ಯಾಲ್ಕುಲೇಷನಲ್ಲಿ ಅದು ಲಾಭನೇ ಆಗಿರುವಂಥದ್ದು. ಮತ್ತು ನೀವು ಇನ್ನೊಂದು ಲಾಸ್ ನೋಡಿದ್ರೆ ಮೇಜರ್ ಲಾಸ್ ಅಂದರೆ 128 ರೂಪಾಯಿ, ಯಾವುದರಲ್ಲಿ HDFC ಬ್ಯಾಂಕಲ್ಲಿ ನೀವು ಮೇಜರ್ ಲಾಸನ್ನು ನೋಡ್ತೀರಾ. ಈ ಮೇಜರ್ ಲಾಸ್ ಇದು ಕೂಡ ಅಷ್ಟೇ, ಆರ್ಡರ್ ಪ್ಲೇಸ್ ಮಾಡುವಂಥ ಸಂದರ್ಭದಲ್ಲಿ ಸಮ್ ಎರರ್ ಆಗಿ ಆ ಒಂದು ಲಾಸ್ ಆಗಿರುವಂಥದ್ದು. ನನಗೆ ಗೊತ್ತಿರೋ ಪ್ರಕಾರ ನೀವು ಆಲ್ರೆಡಿ ಕೋರ್ಸ್ಗಳನ್ನು ಸ್ಟಾರ್ಟ್ ಮಾಡಿದ್ದೀರಾ, ತುಂಬ ಜನರನ್ನ ಟ್ರೈನ್ ಅಪ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಕಡೆಯಿಂದ, ಹೌದು ನಾವು ಕೂಡ ಶೇರ್ ಮಾರ್ಕೆಟಿಂದ ದುಡ್ಡು ಗಳಿಸಿದ್ದೀವಿ ಅಂತ ಹೇಳೋದಕ್ಕೆ ಏನಾದರೂ ಒಂದು ಉದಾಹರಣೆ ಇದೆಯಾ? ಸರ್, ನಾನು ಸ್ಪೆಸಿಫಿಕ್ ಆಗಿ ಯಾರನ್ನು ಕೂಡ ರಿವ್ಯೂ ಕೊಡಿ ಅಂತ ಕೇಳಿಲ್ಲ. ಕೆಲವರು ಒಂದಿಷ್ಟು ಜನ, ಸರ್ ಇಲ್ಲ ನೀವು ಚೆನ್ನಾಗಿ ಪ್ರಾಫಿಟ್ ಮಾಡ್ತಾ ಇದ್ದೀವಿ ಅಂತೆಲ್ಲ ಹೇಳಿ ನನಗೆ ವಾಟ್ಸಪ್ಪಲ್ಲೆಲ್ಲ ಮೆಸೇಜ್ ಮಾಡಿದರು. ಅದರ ಸ್ಕ್ರೀನ್ ರೆಕಾರ್ಡಿಂಗನ್ನೇ ಪೋಸ್ಟ್ ಮಾಡಿದ್ದೀನಿ. ನನ್ನ ಒಬ್ಬರು ಸ್ಟೂಡೆಂಟ್ ಕೂಡ ಅಷ್ಟೇ, ಅವರು ಡೇ ಟ್ರೇಡಿಂಗ್ ಮಾಡಿ ಲಾಸ್ ಮಾಡ್ಕೊಂಡಿದ್ರು. ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಸರ್, ನಾನು ಯಾವುದೇ ಫಾರ್ಮ್ ಆಫ್ ಅರ್ನಿಂಗ್ ಸ್ಟೈಲಿಗೆ ಅಪೋಸಿಟ್ ಇಲ್ಲ. ಐ ಆಮ್ ನಾಟ್ ಅಪೋಸಿಂಗ್. ಆಪ್ಷನ್ ಬೈಯಿಂಗ್ ಸೂಟೇಬಲ್ ಆಗುತ್ತೆ, ಆಪ್ಷನ್ ಸೆಲ್ಲಿಂಗು ಸೂಟೇಬಲ್ಲು, ಈಕ್ವಿಟಿ ಡೇ ಟ್ರೇಡಿಂಗು, ಸ್ವಿಂಗ್ ಟ್ರೇಡಿಂಗು, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಎಲ್ಲವೂ ಕೂಡ ಸೂಟೇಬಲ್ಲೇ. ಬಟ್ ಆದರೆ ಅವ್ರಿಗೆ ಆ ಕೆಪಾಸಿಟಿ ಇರಬೇಕು. ಆ ಮೇಡಮ್ ನನಗೆ ಹೇಳಿದ್ರು, ಸರ್ ನನಗೆ ಪ್ರಾಫಿಟ್ ಆಗ್ತಾ ಇಲ್ಲ ಅಂತ. ನಾನು ಅವ್ರಿಗೆ ಸಜೆಸ್ಟ್ ಮಾಡಿದೆ ಸ್ವಿಂಗ್ ಟ್ರೇಡಿಂಗ್ ಶಿಫ್ಟ್ ಆಗಿ, ಸೊ ಈ ಥರ ಇರುತ್ತೆ ಅಂತ ಅವ್ರು ಕೋರ್ಸ್ ತೊಗೊಂಡು ನಾನು ಎಲ್ಲವನ್ನು ಹೇಳ್ಕೊಟ್ಟೆ. ಅವ್ರು ಒಂದೇ ತಿಂಗಳಲ್ಲಿ 130,000 ರಿಟರ್ನ್ಸನ್ನು ತೊಗೊಂಡ್ರು. ಒಂದೇ ತಿಂಗಳಿಗೆ 130,000? ಹೌದು ಸರ್. 30% ಪರ್ ಮಂತ್ ಆಗೋಯ್ತಲ್ಲ ಸರ್. ಎಲ್ಲ ಟೈಮಲ್ಲೂ ಒಂದೇ ಥರ ಇರಲ್ಲ ಸರ್, ಕೆಲವೊಂದು ಸ್ಟಾಕ್ ಆ ತಿಂಗಳು ಮೊಮೆಂಟಮ್ ಕೊಟ್ಬಿಡುತ್ತೆ. ಸೊ ಬಟ್ ನಾನು ಹೇಳ್ತಾ ಇರೋದೇನಂತಂದ್ರೆ, ಅಟ್ಲೀಸ್ಟ್ ನೀವು ವರ್ಸ್ಟ್ ಕೇಸಲ್ಲಿ 3-5% ಡಿಪೆಂಡ್ ಆಗಿ, ವರ್ಸ್ಟ್ ಅಂತ ಅನ್ಕೊಳ್ಳಿ, ಬೆಸ್ಟ್ ಆದರೂ ಅನ್ಕೊಳ್ಳಿ, ಸೊ 3-5% ಡಿಪೆಂಡ್ ಆಗಿ. ನೀವು ಹೇಳ್ತಾರೆ ವರ್ಸ್ಟ್ ಕೇಸ್ ಸಿನಾರಿಯೋ 3-5% ಸಿಕ್ಕೇ ಸಿಗುತ್ತೆ, ಮಾಡ್ಕೋಬಹುದು, ಆರಾಮ ಆವರೇಜ್ ಮಾಡ್ಕೋಬಹುದು ಸರ್. ನಾನು ಈ ತಿಂಗಳು ಬಂದಿಲ್ಲ, ನಾನು ಆಗಲೇ ಅದನ್ನೇ ಹೇಳಿದ್ದು ನಿಮಗೆ, ಈ ತಿಂಗಳು ಬಂದಿಲ್ಲ, ಜುಲೈಯಲ್ಲಿ ಬಂದಿಲ್ಲ, ಆಗಸ್ಟಲ್ಲಿ ಬರುತ್ತೆ ನನಗೆ. ನೀವು ನೋಡೋದಿಲ್ಲ, ಆವರೇಜ್ 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 ನಿಮ್ಗೆ ಆ ಥರ ಬರುತ್ತೆ. ಈ ತಿಂಗಳು ಬರ್ದಿರ ನೆಕ್ಸ್ಟ್ ತಿಂಗಳು ಸೇರಿಸ್ಕೊಂಡು ಬರುತ್ತೆ. ಓಕೆ ಓಕೆ. ಸೊ ವೀಕ್ಷಿಗರೇ, ಏನು ಕಸ್ಟಮರ್ ಹೇಳ್ತಾ ಇದ್ದಾರೆ ಅವರ ರಿವ್ಯೂ ಕೂಡ ಇದೆ, ಅವರ ಜೊತೆ ಮಾಡಿರುವಂಥ ಚಾಟ್ಸ್ ಇರ್ಬೋದು, ರಿವ್ಯೂ ಇರ್ಬೋದು, ಬನ್ನಿ ಒಂದ್ಸತಿ ನೋಡ್ಕೊಂಬಂದ್ಬಿಡೋಣ. ಸೊ ನಿಮಗೂ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಹೌದು ಗುರು, ಒಬ್ಬರಿಗೆ ಕೈ ಹಿಡಿದ್ಬಿಟ್ಟು ನಡೆಸ್ತಾ ಇದ್ದಾರೆ, ಪ್ರಾಫಿಟ್ ಮಾಡಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗಬೇಕು. ಬನ್ನಿ ನೋಡ್ಕೊಂಬ, ಲೈವ್ ಮಾರ್ಕೆಟ್ ಸಪೋರ್ಟ್ ಹೀಗೆ ಕೊಡ್ತೀವಿ. ಸೊ ಏನಾದರೂ ಇತ್ತು ಅಂತಂದ್ರೆ, ಪ್ರಾಬ್ಲಮ್ ಇತ್ತು ಅಂತಂದ್ರೆ, ಈ ಥರ ಹೆಲ್ಪ್ ಮಾಡ್ತಿರ್ತೀವಿ, ಮೆಸೇಜಸ್ಸಲ್ಲಿ ವಾಯ್ಸ್ ನೋಟ್ಸ್ ಎಲ್ಲ ಕಳಿಸ್ತಿರ್ತೀವಿ. ಸೊ ರೀಸೆಂಟಾಗಿ ಪ್ರಾಫಿಟ್ಸನ್ನು ಮಾಡಿದ್ದಾರೆ ನೋಡಿ. ಇದೆಲ್ಲ ನಾವು ಯಾವುದು ಟಿಪ್ಸ್ ಕೊಟ್ಟಿರೋದಿಲ್ಲ, ಇದೆಲ್ಲ ಅವ್ರನ್ನೇ ಇಂಡಿಪೆಂಡೆಂಟ್ ಟ್ರೇಡರ್ ಆಗಿ ಮಾಡಿರುವಂಥದ್ದು, ಅವರ ಓನ್ ಅನಾಲಿಸಿಸಲ್ಲಿ ಟ್ರೇಡ್ ಮಾಡಿರುವಂಥದ್ದು ಇದೆಲ್ಲ. ಸೊ ಅವ್ರೇನು ಹೇಳಿದ್ದಾರೆ ನೋಡಿ ಸರ್, 1.5 ಮಂತ್ಸಲ್ಲಿ 1 lakh ಇಂದ ಮಾಡಿರೋ ಪ್ರಾಫಿಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಅವರು ಚಾಟ್ ಮಾಡಿರೋದು ನನ್ನ ಜೊತೆ ಎಷ್ಟು ಪ್ರಾಫಿಟ್ಸ್ ಮಾಡಿದ್ದಾರೆ ಅಂತ. ಸೊ ಅವ್ರು ಇಂಟ್ರಾಡೇ ಮಾಡ್ಕೊಂಡು ಲಾಸ್ ಮಾಡ್ಕೊತಿದ್ರು, ಬಟ್ 1.5 ಮಂತಲ್ಲಿ 1 lakh 35,000 ಪ್ರಾಫಿಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಇಂಟ್ರಾಡೇ ಏನು ಲಾಸ್ ಆಗಿದೆ ಅದು ರಿಕವರಿ ಮಾಡಿದ್ದೀನಿ ಅಂತ ಕೂಡ ಹೇಳಿದ್ದಾರೆ. ಸೊ ಇಂಟ್ರಾಡೇ ಮಾಡೋಕ್ಕೆ ಹೇಳ್ತಾ ಇದ್ದಾರೆ, ಕಂಡೀಷನ್ಸ್ ಸರಿಯಾದ ಮೇಲೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ಆ್ಯಸ್ ಆಫ್ ನೌ. ಸರ್, ಮೇಡಮ್ ರಿವ್ಯೂ ನೋಡಿದ್ವಿ, ಓಕೆ, ಚೆನ್ನಾಗಿ ಒಳ್ಳೆ ಇದನ್ನು ಮಾಡಿದ್ದಾರೆ. ನಾನು ಕೇಳುವಂಥದ್ದು, ಲೈಕ್ ಲೇಡೀಸ್ ತುಂಬ ಲೈಕ್ ಹಿಂಜರಿತಾರೆ ಈ ಥರ ಕೆಲಸಗಳಿಗೆಲ್ಲ, ಹೆಂಗೆ ನಮಗೇನು ಗೊತ್ತಾಗತ್ತಪ್ಪ ಟ್ರೇಡಿಂಗ್ ಅಂದರೆ ಏನು ಅಂತ ಹೇಳ್ಬಿಟ್ಟು. ಸೊ ನಮ್ಮ ನೋಡ್ತಾಯಿದ್ದ ವೀಕ್ಷಕರು ಇರ್ಬೋದು, ಅವ್ರವ್ರ ಮಿಸಸ್ಗೆ ಇರ್ಬೋದು, ಯಾರಾದರೂ ಲೇಡೀಸೇ ನೋಡ್ತಾ ಇರ್ಬೋದು, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಲೇಡೀಸ್ ಬರ್ಬೋದು ಆ ಫೀಲ್ಡ್ಗೆ ಸರ್, ಯಾರು ಬೇಕು? ಎಜುಕೇಷನ್ ಸ್ವಲ್ಪ ಕಮ್ಮಿ ಇರುತ್ತೆ ಅನ್ಕೊಳ್ಳೋಣ ಸರ್. ಏನು ಆ ಥರ ಅದೆಲ್ಲ ಏನು ಮ್ಯಾಟ್ರ್ ಆಗಲ್ಲ ಸರ್. ಅಟ್ಲೀಸ್ಟ್ ನಿಮಗೆ ಬೇಸಿಕ್ ಇಂಗ್ಲೀಷ್ ಅಪ್ಲಿಕೇಶನನ್ನು ರೀಡ್ ಮಾಡೋದು ಗೊತ್ತಿರೋ, ಅಂದರೆ ಅಪ್ಲಿಕೇಶನ್ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಷ್ಟು ಇಂಗ್ಲೀಷ್ ಗೊತ್ತಿದ್ರೆ ಸಾಕು, ಸ್ಟಾಕ್ಸ್ಗಳನ್ನು ನೋಡೋಷ್ಟು ನಾಲೆಡ್ಜ್ ಇದ್ದರೆ ಸಾಕು. ಪ್ರಾಬಬ್ಲಿ ಸರ್ ಎಷ್ಟೋ ಜನ ನೋಡಿದ್ದೀನಿ, 3ನೇ ಕ್ಲಾಸ್ 5ನೇ ಕ್ಲಾಸ್ ಓದಿರ್ತಾರೆ, ಫೇಸ್ಬುಕ್ ಅನ್ನ ಇನ್ಸ್ಟಾಗ್ರಾಮ್ ಅನ್ನ ಯೂಸ್ ಮಾಡಿರ್ತಾರೆ, ಎಲ್ಲರೂ ಯೂಸ್ ಮಾಡ್ತಾರೆ, ತುಂಬಾ ಜನ ಯೂಸ್ ಮಾಡ್ತಾರೆ. ಅಲ್ಲಿಡೋ ಡೆಡಿಕೇಶನ್ ಅನ್ನ ಇದಕ್ಕೆ ಕೊಟ್ಬಿಟ್ರೆ ನೀವು, ನಿಮ್ಗೆ ಇಲ್ಲಿ ಒಂದ್ ಸ್ವಲ್ಪ ಅಡ್ವೆಂಚರ್ ಸಿಗುತ್ತೆ, ಒಂದ್ ಸ್ವಲ್ಪ ನಾಲೆಡ್ಜ್ ಸಿಗುತ್ತೆ, ಆಮೇಲೆ ಒಂದಷ್ಟು ದುಡ್ಡು ಸಿಗುತ್ತೆ, ಕಾಸು ಸಿಗುತ್ತೆ. ಹೌದಾ? ಡೇಟಾ ಹಾಕೊಂಡು ಡೇಟಾ ಖರ್ಚು ಮಾಡೋ ಬದಲು ದಯವಿಟ್ಟು ಅದೇ ಡೇಟಾದಿಂದ ಹಣ ಉತ್ಪಾದನೆ ಮಾಡೋದನ್ನ ಕಲೀರಿ ವೀಕ್ಷಕರೇ. ಡೆಫಿನೆಟ್ಲಿ ನಾನು ಹೇಳ್ತೇನೆ, ನಾನು ಲೇಡೀಸ್ಗೆ ತುಂಬಾ ಹೇಳ್ತೀನಿ, ಮಾಡ್ರಿ ಕಲೀರಿ ಅಂತ. ಯಾಕಂತಂದ್ರೆ ಲೇಡೀಸ್ ಹತ್ರ ಟೈಮ್ ಇರುತ್ತೆ, ಫುಲ್ ಡೇ ಟೈಮ್ ಇರುತ್ತೆ. ಕೆಲವರು ಹೌಸ್ ವೈಫ್ಗಳಿಗೆ ಏನಾಗುತ್ತೆ ಅಂದ್ರೆ ಮಾನಿಟರ್ ಮಾಡಬಹುದು. ಜೆಂಟ್ಸ್ ಬಿಡಿ ಕೆಲಸಕ್ಕೆ ಹೋಗ್ತಾರೆ ಅನ್ಕೊಳ್ಳೋಣ, ಅವರಿಗೆ ಮಾನಿಟರ್ ಮಾಡೋದು ಸ್ವಲ್ಪ ಕಷ್ಟ. ನೀವು ಹೇಳಿದಂಗೆ 1.5-3 ಗಂಟೆ ಕೊಡ್ಬೋದು ಪ್ರಾಬಬ್ಲಿ ಸರ್. ಈಗ ಅನ್ಕೊಳ್ಳಿ, ಇವಾಗ ಹಸ್ಬೆಂಡ್ ಅಂಡ್ ವೈಫ್ ಇದಾರೆ, ಇಬ್ರು ಕಪಲ್ ಸೇರಿ ಒಂದೇ ಅಕೌಂಟ್ ಅಲ್ಲಿ ಮಾಡ್ಕೋಬಹುದು, ಅವ್ರ ಅಡ್ಜಸ್ಟ್ಮೆಂಟ್ ಮೇಲೆ ಮಾಡ್ಕೋಬಹುದು. ಹೌದು, ಇವಾಗ ನಾನು ನೋಡೋಕ್ಕಾಗಲ್ಲ ನೀವು ನೋಡಿ ಅಂತ ಅನ್ಕೊಂಡು ನಾಲೆಜ್ ಅನ್ನ ಶೇರ್ ಮಾಡ್ಕೊಂಡು ಕಪಲ್ ಸೇರ್ ಮ್ಯಾನೇಜ್ ಮಾಡ್ಕೋಬಹುದು. ಹೌದು, ಸೂಪರ್ ಆಗಿ ಹೇಳಿದ್ರೆ. ಸೊ ಇವಾಗ ಫೈನಲ್ ಹಂತಕ್ಕೆ ಬಂದ್ಬಿಡೋಣ. ಸೊ ಯಾರಾದ್ರೂ ಕಲಿಬೇಕು ಮಾಡಬೇಕು ಅಂತಂತಂದ್ರೆ ಆಪ್ಷನ್ಗಳನ್ನ ಹೇಳ್ತಾ ಬನ್ನಿ. ಮೊದಲೇದಾಗಿ ಉಚಿತವಾಗಿ ನಿಮ್ಮ ಹತ್ರ ನಾಲೆಜ್ ತಗೋಬೇಕಂದ್ರೆ ನಾವು ಹೇಗೆ ತಗೋಬೋದು ಸರ್? ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನು ಪೋಸ್ಟ್ ಮಾಡ್ತೀನಿ, ಅನಾಲಿಸಿಸನ್ನೇ ಪೋಸ್ಟ್ ಮಾಡ್ತೀನಿ, ಎಲ್ಲಿ ಹೇಗೆ ಎಂಟ್ರಿ, ಹೇಗೆ ಸ್ಟಾಪ್ ಲಾಸ್, ಪ್ರತಿಯೊಂದನ್ನು ಕೂಡ ಪೋಸ್ಟ್ ಮಾಡ್ತೀನಿ, ಅದನ್ನು ನೋಡಿ ಕಲಿಬೋದು. ಬಟ್ ಲೈವ್ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಬೇರೆ, ನಾವು ಅದನ್ನು ಎಲ್ಲೂ ಕೊಡೋಕ್ಕಾಗಲ್ಲ. ಹೌದು,
ಲೈವ್ ಮಾರ್ಕೆಟ್ ಎಕ್ಸ್ಪೀರಿಯನ್ಸೇ ಬೇರೆ, ಅದು ನೀವು ಕಲಿಬೇಕು, ಗೊತ್ತಾಗಬೇಕು. ಫಾರ್ ಎಕ್ಸಾಂಪಲ್ ಸರ್, ನಾನೊಬ್ಬ ಶಾರ್ಟ್ ಟರ್ಮ್ ಟ್ರೇಡರ್ ಸರ್, ನಾನು ಪ್ರಿಫರ್ ಮಾಡೋದೇ ನನಗೆ ಸ್ವಿಂಗ್ ಟ್ರೇಡಿಂಗು ಮತ್ತು ಡೇ ಟ್ರೇಡಿಂಗನ್ನೇ ನಾನು ಪ್ರಿಫರ್ ಮಾಡೋದು ತುಂಬ. ಬಟ್ ಹಾಗಂತ ಎಲ್ಲರಿಗೂ ನಾನು ಡೇ ಟ್ರೇಡಿಂಗ್ ಸಜೆಸ್ಟ್ ಮಾಡಲ್ಲ. ಹೌದು. ಸೊ ಫಸ್ಟ್ ಏನು ಮಾಡಬೇಕು, ನಾನು ಕ್ಯಾಪಿಟಲ್ ಸೇವ್ ಮಾಡೋದಕ್ಕೆ ನಾನು ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತೀನಿ. ಸೊ ಅದನ್ನು ಮಾಡ್ಕೋತಾ ಲೈವ್ ಟ್ರೇಡಿಂಗನ್ನು ಕೂಡ ಅಷ್ಟೇ. ನಾನು ಹೇಳಿದ್ನಲ್ಲ, ಒಂದು ಒಳ್ಳೆ ಸೆಟಪ್ ಸಿಕ್ತು ಅಂತಂದರೆ ಯಾಕೆ ಟ್ರೇಡ್ ಮಾಡಬಾರ್ದು? 10,000 ಹಾಕಿ ಇಮಿಡಿಯೇಟ್ ಆಗಿ ಒಂದು 3-4,000 ಸಿಗುತ್ತೆ, ಅಥವಾ 2,000 ಸಿಗಲಿ ಸರ್, ಒಂದೇ ದಿನಕ್ಕೆ 10% 20% ಸಿಗುತ್ತೆ ಅಂದ್ರೆ ಯಾಕೆ ಮಾಡ್ಬೋದು? ಬಟ್ ಆದ್ರೆ ಅದು ಮಾಡೋದಕ್ಕೆ ಅಂತಾನೆ ಒಂದು ಟೈಮ್ ಇರುತ್ತೆ, ಆ ದಿನ ಇರುತ್ತೆ, ಅದಕ್ಕೆ ಒಂದು ರಿಸ್ಕ್ ಇರುತ್ತೆ. ಮೆಂಟಲಿ ನಾವು ಅದಕ್ಕೆಲ್ಲ ಪ್ರಿಪೇರ್ ಆಗಬೇಕು, ಸ್ಟ್ರಾಟಜಿಸ್ ಇರಬೇಕು, ಅದನ್ನು ಕೂಡ ಕಲಿಸ್ಕೊಡ್ತೀನಿ. ರಿಸ್ಕ್ ಇದೆ ನಿಮ್ಮ ಪ್ರಕಾರ? ರಿಸ್ಕ್ ಇದೆ ಸರ್, ಬಟ್ ಆದ್ರೆ ಆ ರಿಸ್ಕು ನನ್ನ ದುಡ್ಡನ್ನ ಕಳಿಸುವಷ್ಟಿಲ್ಲ. ನಾನು ಎಲ್ಲೋ ದುಡ್ದಿರ್ತೀನಿ, ಆ ದುಡ್ಡನ್ನೇ ರಿಸ್ಕ್ ಮಾಡ್ತೀನಿ ಹೊರತು ನನ್ನ ಸ್ವಂತ ದುಡ್ಡನ್ನಂತೂ ನಾನು ರಿಸ್ಕ್ ಮಾಡಲ್ಲ. ಮನೆ ಮಟ್ಟ ಮಾರುವಾಗತ್ತೆ ಇಲ್ಲ, ಆ ಥರ ಇಲ್ಲ ತುಂಬ ಸರ್. ನಿಮ್ಮ ವಿಡಿಯೋ ನೋಡಿದ್ಮೇಲೆ ನಂಗೆ ತುಂಬ ಜನ ಇವಾಗೂ ಅಷ್ಟೇ, ನಾನು ಇಲ್ಲಿ ಆಫೀಸಿಗೆ ಬರೋದಕ್ಕೆ 10 ನಿಮಿಷ ಮುಂಚೆ ನನಗೆ ಯಾರೋ ಕಾಲ್ ಮಾಡಿದ್ರು, ಸರ್ ನನಗೆ 80 ಲಕ್ಷ ಲಾಸ್ ಮಾಡ್ಕೊಂಡಿದ್ದೀನಿ, ಏನು ಕೆಲಸ ಮಾಡ್ತೀರ? ನಾನು ಮೆಕ್ಯಾನಿಕು ಸರ್ ಅಂದರು. 80 ಲಕ್ಷ ಲಾಸ್ ಮಾಡ್ಕೊಂಡಿದ್ದೀನಿ ಸರ್, ಹೆಂಗೆ ಇದು ಮಾಡ್ತೀರಾ ಅಂದರೆ, ಸರ್ ಗೊತ್ತಿಲ್ಲ ಸರ್ ನಿಮ್ಮನ್ನು ಭೇಟಿ ಮಾಡಬೇಕು ಅಂತಂದ್ರೆ. ಸರ್ ಒಂದು ಹೇಳ್ತೀನಿ, ನೀವು 0 loss, ನೀವು ಏನೂ ಲಾಸೇ ಮಾಡ್ಕೊಂಡಿಲ್ಲ ಮಾರ್ಕೆಟಲ್ಲಿ ಅಂದಾಗ ನೀವು ಅರ್ನ್ ಮಾಡೋ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ನೀವು ಒಂದ್ಸತಿ ಲಾಸ್ ಮಾಡ್ಕೊಳಕ್ ಹೋದ್ರಿ ಅಂತ ಅಂದ್ರೆ ನಿಮ್ಗೆ ರಿಕವರಿ ಮೋಡಕ್ ಬಂದ್ಬಿಡ್ತೀರ. ಲಾಸ್ ರಿಕವರಿ ಮಾಡ್ಬೇಕು, ತೆಗಿಬೇಕು, ಅದು ನಿಮ್ಗೆ ಮೆಂಟಲಿ ಪ್ರೆಷರ್ ಆಗುತ್ತೆ. ಆ ರಿಕವರಿ ಮೋಡ್ ನಿಮ್ಗೆ ಇನ್ನೂ ಹೆಚ್ಚು ನಷ್ಟ ಮಾಡ್ಕೊಳ್ಳೋ ತರ ಮಾಡುತ್ತೆ. ಸೊ ನಾನು ಹೇಳಿದಂತಂದ್ರೆ, ದಯವಿಟ್ಟು ಯಾರು ಕೂಡ ಅಷ್ಟೇ, ಯಾರೋ ನಿಮ್ಮನ್ನ ಶ್ರೀಮಂತರ ಆಗಿಸೋಕಾಗಲ್ಲ ಸರ್. ಈವನ್ ನನ್ನನ್ನು ಅಷ್ಟೇ, ನಾನು ನಿಮ್ಗೆ ಹೀಗಿದೆ ಅಂತ ಹೇಳ್ಬೋದು ಅಷ್ಟೇ, ಬಟ್ ಅಟ್ ದಿ ಎಂಡ್ ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕಾಗಿರೋ ನೀವೇನೆ. ಸೊ ನೀವು ಟೆಲಿಕಲರ್ಸ್ಗಳು ಕಾಲ್ ಮಾಡ್ತಾರೆ, ಅವ್ರು ನಾನು ತುಂಬ ಜನ ಹೇಳೋದು ಸರ್, ಯಾರೋ ಟಿಪ್ಸ್ ಕೊಟ್ಟರು, ಯಾರೋ ಟೆಲಿಕಲರ್ ಕಾಲ್ ಮಾಡಿದ್ರು, ಈ ಥರದ್ದೆಲ್ಲ ಲಾಸ್ ಮಾಡ್ಕೊಂಡಿದ್ದು. ಹಾಗೆಲ್ಲ ಇಲ್ಲ ಸರ್, ಯಾರೂ ನಿಮ್ಮನ್ನು ಬಂದು ಶ್ರೀಮಂತರ ಮಾಡಲ್ಲ, ನಿಮ್ಮನ್ನು ನೀವೇ ಶ್ರೀಮಂತರ ಆಗಬೇಕು. ಕರೆಕ್ಟಾಗಿ ಹೇಳಿದ್ರಿ ಸರ್. ಹೌದು, ನಾವು ಕಲಿಬೇಕು, ನಾವು ದುಡಿಬೇಕು. ಹೌದು ಅಲ್ವಾ? ನಾವು ತಿಳ್ಕೊಬೇಕು. ಹೌದು ಸರ್, ನಿಮಗೆ ಟಿಪ್ಸ್ ಕೊಟ್ಬಿಟ್ಟು ನೋಡಿ ಇದನ್ನು ಅಲ್ಲಗಾಕಿ ಇದನ್ನು ಇಲ್ಗಾಕಿ ಅಂತ ಹೇಳೋಕ್ಕಾಗಲ್ಲ. ಅದನ್ನು ಕಲಿವಂತ, ಫಾರ್ ಎಕ್ಸಾಂಪಲ್ ಮೀನು ಹಿಡಿಯೋದನ್ನ ಕಲಿಸ್ಬೋದು ನೀವು. ದಿನ ಗಾಳ ಹಾಕ್ಸಿ ಅವ್ರ ಕೆಲ ಹಾಕ್ಸಿ ಹಿಡಿಸೋದು ಆಗೋದಿಲ್ಲ. ಎಂಡ್ ಆಫ್ ದ ಡೇ ನೀವೇ ಮೀನು ಹಿಡಿಬೇಕು. ನೀವು ತಿಳ್ಕೊಬೇಕು ಯಾವ ಟೈಮಲ್ಲಿ ನಾನು ಮೀನು ಹಿಡಿಯಕ್ಕೆ ಹೋಗ್ಬೋದು, ಯಾವ ಟೈಮಲ್ಲಿ ಮೀನು ಬರುತ್ತೆ ಜಾಸ್ತಿ. ಸೊ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನೀವು ಕಲಿಬಹುದು, ಸರ್ ಜೊತೆ ಕಲಿಬಹುದು. ಸರ್, ತುಂಬಾ ಜನ ದೂರದಿಂದ ನೋಡ್ತಾ ಇರ್ತಾರೆ ನಮ್ಮ ವೀಕ್ಷಕರು. ಸೊ ನಮಗೆ ಆನ್ಲೈನ್ ಆಫ್ಲೈನ್ ಎರಡು ಆಪ್ಷನ್ ಇದೆಯಾ ಸರ್? ಎರಡು ಆಪ್ಷನ್ ಇದೆ. ತುಂಬಾ ಜನ ದೂರದಿರೋರ್ಗೆ ಏನು ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಫಸ್ಟು ಬನ್ನಿ, ಅಟ್ಲೀಸ್ಟ್ ಒಂದು 10-15 days ಇಲ್ಲಿ ಕುತ್ಕೊಳ್ಳಿ, ನೋಡಿ, ನಿಮಗೆಲ್ಲ ವರ್ಕ್ ಆಗುತ್ತೆ. ಸ್ಟ್ರಾಟಜೀಸ್ ಎಲ್ಲ ಹೇಗೆ ವರ್ಕ್ ಆಗುತ್ತೆ ಪ್ರತಿಯೊಂದನ್ನು ತೋರಿಸ್ತೀನಿ ನಾನು, ನೋಡಿ. ಅನಂತರ ನೀವು ಆನ್ಲೈನ್ ಸಪೋರ್ಟ್ ತೊಗೊಳ್ಳಿ. ಓಕೆ ಓಕೆ. ಫಸ್ಟು ಬಂದು ನೀವು, ನಾನು ಸಜೆಸ್ಟ್ ಮಾಡೋದು ಆಫ್ಲೈನ್ ಸಪೋರ್ಟ್ ತೊಗೊಳ್ಳಿ ಫಸ್ಟು. ಆಫ್ಲೈನಲ್ಲಿ ಎಷ್ಟೋ ಡೌಟ್ಸ್ ಇರುತ್ತೆ, ನಿಮಗೆಲ್ಲ ಕ್ಲಾರಿಫೈ ಆಗಿಬಿಡುತ್ತೆ. ಇಲ್ಲಿ ಕೂತು ಎದುರುಗಡೆ ಇದ್ದಾಗ ತೋರ್ಸ ನನಗೂ ಕಲಿಸೋದಕ್ಕೆ ಒಂದು ಎಂಥೂಸಿಯಾಸ್ಮ್ ನಿಮ್ಮನ್ನು. ಹೌದು, ಪ್ರತಿಯೊಂದು ನಿಮ್ಗೆ ಗೊತ್ತಾಗುತ್ತೆ. ಸೊ ಇದು ಹೆಂಗೆ ವರ್ಕ್ ಆಗಿದೆ, ಇದು ಯಾಕೆ ಹೀಗೆ ಅಂತ ಒಂದು 10-15 days ಇಲ್ಲಿ ಸ್ಪೆಂಡ್ ಮಾಡಿ. ಅನಂತರ ನಿಮಗೆ ಎಲ್ಲರೂ ಕೂಡ ತಿಂಗಳಾನ್ಗಟ್ಟಲೆ ಇಲ್ಲೇ ಇರೋಕ್ಕಾಗಲ್ಲ, ಒಂದು 10-15 days ಆದರೂ ಕೊಟ್ಬಿಟ್ಟು ಅನಂತರ ನೀವು ಆನ್ಲೈನ್ ಸಪೋರ್ಟ್ ತೊಗೊಳ್ಳಿ. ಓಕೆ ಓಕೆ. ಸೊ ಅದಕ್ಕೆಲ್ಲ ಸರ್ ಲೈಕ್ ಆನ್ಲೈನ್ ಸಪೋರ್ಟ್ಗಿಷ್ಟು, ಆಫ್ಲೈನ್ ಸಪೋರ್ಟ್ಗಿಷ್ಟು, ಇದಕ್ಕಿಷ್ಟು ಇದಕ್ಕಿಷ್ಟು, ಆ ಥರದ್ದೆಲ್ಲ ಏನಿಲ್ಲ. ನಮ್ದಿಲ್ಲಿ ಒನ್ ಟೈಮ್ ಪೇಮೆಂಟ್ ಅಂತ ಇರುತ್ತೆ. ಒನ್ ಟೈಮ್ ಕೋರ್ಸ್ಗಿಷ್ಟು, ನೀವು ಆನ್ಲೈನ್ ಬನ್ನಿ, ಆಫ್ಲೈನ್ ಇಷ್ಟು ಫೀಸ್ ಅಂತ ಇರುತ್ತೆ. ಆಮೇಲೆ ಕ್ರಾಸ್ ಸೆಲ್ಲಿಂಗ್ ಇಲ್ಲ ಸರ್. ಕ್ರಾಸ್ ಸೆಲ್ಲಿಂಗ್ ಅಂದರೆ ನೀವು ಇಲ್ಲಿ ಬಂದಿದ ತಕ್ಷಣ ನೀವೇ ಟ್ರೇಡ್ ಮಾಡೋಕ್ಕಾಗಲ್ಲ, ನೀವು ಈ ಅಪ್ಲಿಕೇಶನ್ ತೊಗೊಂಡ್ರೆ ನಿಮಗೆ ಅದು ನಿಮ್ಗೆ ಈ ಥರ ಸಪೋರ್ಟ್ ಮಾಡುತ್ತೆ, ಆ ಥರದ್ದೆಲ್ಲ ಏನಿಲ್ಲ ಸರ್. ನಾನೊಂದು ಟ್ರೇಡಿಂಗ್ ಅಪ್ಲಿಕೇಶನ್ನ ಸಜೆಸ್ಟ್ ಮಾಡ್ತೀನಿ, ಆಯ್ತಾ? ಆ ಅಪ್ಲಿಕೇಶನನ್ನ ಯೂಸ್, ಆ ಅಪ್ಲಿಕೇಶನನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆ ಅಪ್ಲಿಕೇಶನಲ್ಲಿ ನಿಮ್ಗೆ ಎಷ್ಟೋ ಡೇಟಾ ಫ್ರೀಯಾಗಿ ಸಿಗುತ್ತೆ. ಮಾರ್ಕೆಟಲ್ಲಿ ಅದಕ್ಕೆಲ್ಲ ತುಂಬ ಜನ ದುಡ್ಡು ತೊಗೊಂತಾ ಇದ್ದಾರೆ. ಅದು ನೀವು ಲೈವಲ್ಲೇ ನೋಡ್ತೀರ, ನೀವು ಆ ಡೇಟಾ ಎಲ್ಲ ನಿಮಗೆ ಫ್ರೀಯಾಗೆ ಸಿಗುತ್ತೆ. ಆ ಡೇಟಾನ ಆ ಡೇಟಾ ಆ ಒಂದು ಅಪ್ಲಿಕೇಶನಿಂದ ನಿಮ್ಗೆ ಎಷ್ಟೋ ಡೇಟಾ ನಿಮಗೆ ಟ್ರೇಡಿಂಗಿಗೆ 10% ಸಪೋರ್ಟ್ ಸಿಗಲಿ ಸರ್, ಸಾಕು. ಸೊ ನೀವು ಮತ್ತೆ ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡೋ ನೆಸೆಸಿಟಿ ಇರೋದಿಲ್ಲ. ಇದಕ್ಕಿಷ್ಟು ಲೈಕ್ ಇವನ್ ನನ್ನ ಹತ್ರ ನಾನು 1-on-1 ಕೂಡ ಇಡ್ತಾ ಇಲ್ಲ ಸರ್. ತುಂಬ ಜನ ಕೇಳ್ತಾರೆ ನಾನು ಒಬ್ಬನಿಗೆ ಹೇಳ್ಕೊಡ್ತೀರಾ ಅಂತ. ಇಲ್ಲ, 10 ಜನದ ಮಧ್ಯೆ ಕಲಿಯಿರಿ. ಯಾಕೆ ಯಾಕೆ 1-on-1 ಸರ್? ಇವಾಗ ನೀವು ನಾನು ನೀವು ಇಬ್ಬರು ಇದ್ದೀವಿ ಕಲಿತಾ ಇದ್ರಿ ಅಂತ ನನ್ನ ಡೌಟ್ ನಿಮ್ ಡೌಟ್ ಆಗುತ್ತೆ ಸರ್. ನಿಮ್ಗೇನೋ ಡೌಟ್ ಬರುತ್ತೆ, ನನ್ನ ಡೌಟ್ ಆಗುತ್ತೆ ಅಷ್ಟೇ ಅಷ್ಟೇ. ಸೊ ನಾನು ಒಬ್ಬನೇ ಇರ್ಬೇಕಾದ್ರೆ ನನ್ನ ನಾಲೆಜ್ ಲಿಮಿಟೆಡ್, ನಾನು ಏನ್ ಹೇಳ್ಕೊಡ್ತೀರಾ ಅದಕ್ಕೆ ನೀವು ತಲೆ ಅಲ್ಲಾಡಿಸ್ಬಿಟ್ಟು ಎದ್ದು ಹೋಗ್ತೀರ. ಜಾಸ್ತಿ ಡೌಟ್ ಬರಲ್ಲ, ಡೌಟ್ ಬರಲ್ಲ ನಿಮ್ಗೆ. 10 ಜನ ಮಧ್ಯೆ ಇದ್ದಾಗ ನಿಮ್ಗೆ ಏನಾಗುತ್ತೆ, ನಿಮ್ಗೆ 10 ತರ ಡೌಟ್ ಬರುತ್ತೆ. ನಿಮ್ಗೆ ಗೊತ್ತೇ ಇರಲ್ಲ ಈ ತರ ಡೌಟ್ ಇರುತ್ತೆ ಅಂತ ನಿಮ್ಗೆ ಗೊತ್ತೇ ಇರಲ್ಲ. ಆ ತರ ಡೌಟ್ ಎಲ್ಲ ನಿಮ್ ತಲೆಯಲ್ಲಿ ಬರುತ್ತೆ. ಯಾರೋ ಕೇಳ್ತಾರೆ, ಓ ಕರೆಕ್ಟ್ ಹಿಂಗೂ ಇದೆ ಅಲ್ವಾ ಮಾರ್ಕೆಟ್ ಅಂತ, ನಿಮ್ಮ ನಾಲೆಜ್ ಡೆವಲಪ್ ಆಗುತ್ತೆ. 10 ಜನದ ಮಧ್ಯೆ ಕಲಿಯಿರಿ, ನಾನು ಸಜೆಸ್ಟ್ ಮಾಡೋದು. ಸಜೆಸ್ಟ್ ಮಾಡ್ತೀರಾ? ಸೊ 1-on-1 ಇಲ್ಲ, ಬೇಡ ಸರ್. ಆಫ್ಲೈನ್ ಎರಡು ಆಪ್ಷನ್ಸ್ ಇದೆ. ಬೆಟರ್ ನಾನು ಹೇಳ್ತಾ ಇರೋದು, ನೀವು ಆನ್ಲೈನ್ ಆದ್ರೂ ತಗೊಳ್ಳಿ, ಆಫ್ಲೈನ್ ಆದ್ರೂ ತಗೊಳ್ಳಿ. ಬಟ್ 10-15 days ಇಲ್ಲಿ ಬಂದು ಟ್ರೇಡಿಂಗ್ ಹೇಗೆ ವರ್ಕ್ ಆಗುತ್ತೆ. ಆಮೇಲೆ ನಾನು ಬಳಸೋ ಸ್ಟ್ರಾಟಜಿ ಸರ್ ಏನೋ ಸೀಕ್ರೆಟ್ ಸ್ಟ್ರಾಟಜಿ ಅಂತ ಅಲ್ಲ. ನಂದು ನೀವೆಲ್ಲ ಏನು ತಿಳ್ಕೊಂಡಿದ್ರೆ, ಕ್ಯಾಂಡಲ್ ಸ್ಟಿಕ್ಸು, ಸಪೋರ್ಟ್ ರೆಸಿಸ್ಟೆನ್ಸು, ಇದನ್ನೇ ಯೂಸ್ ಮಾಡ್ಕೊಂಡು ನಾನು ಬಳಸ್ತಾ ಇರೋದು. ಗೊತ್ತಿರೋದನ್ನೇ ಹೇಳ್ಕೊಡ್ತೀರಾ ಅವ್ರು, ಗೊತ್ತಿರೋದನ್ನೇ ಅದನ್ನ ಹೆಂಗೆ ಯೂಸ್ ಮಾಡೋದು, ಹೆಂಗೆ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬೇಕು, ಎಲ್ಲಿ ಯೂಸ್ ಮಾಡಬೇಕು, ಅದು ತುಂಬ ಮುಖ್ಯ.
ಇದು ಲಾಂಗ್ ವೇದಲ್ಲಿ ಕಲಿಬಹುದು ನಾವು ಖಂಡಿತ. ಈ ನಿಮ್ ಕೋರ್ಸ್ ಇದೆ ಅಲ್ಲ, ಲೈಕ್ ಇದು ಟೈಮಿಂಗ್ಸ್ ಏನಿರುತ್ತೆ, ಡ್ಯೂರೇಷನ್ ಏನಿರುತ್ತೆ? ಸರ್ ಸಿಂಪಲ್, ಥಿಯರಿ ಕ್ಲಾಸಸ್ ಎಲ್ಲ ವೀಕೆಂಡ್ಸ್ ಅಲ್ಲಿ ಮಾಡ್ತೀನಿ, ಪ್ರಾಕ್ಟಿಕಲ್ ಕ್ಲಾಸಸ್ ಎಲ್ಲ ಲೈವ್ ಮಾರ್ಕೆಟ್ ಅವರ್ಸ್. ಸರಿ, ಬೆಳಿಗ್ಗೆ ಮಾರ್ಕೆಟ್ 9:30 to 3:30 ಇರುತ್ತೆ, ಬೆಳಿಗ್ಗೆ 9 ಗಂಟೆಗೆ ಆಫೀಸ್ ಓಪನ್ ಆಗುತ್ತೆ, 3:30 ಇದು ಕಲಿಬಹುದು ನಮ್ ಟೈಮಿಂಗ್. ಹೌದು, ಎಷ್ಟೊತ್ತಾದ್ರೂ ಬಂದ್ಬಿಟ್ಟು ನಾವು ನೀವು ಬನ್ನಿ ಕುತ್ಕೊಳ್ಳಿ ಕಲ್ತ್ಕೊಳ್ಳಿ ಕಲ್ತ್ಕೊಳ್ಳಿ ಅಂತ ಹೇಳ್ತಾರೆ. ಸೊ 9:30 to 3:30 ಮಾರ್ಕೆಟ್ ಟೈಮಿಂಗ್ ಅಲ್ಲಿ ಕ್ಲಾಸ್ ಇರುತ್ತೆ. ಹೌದು, ಕಲಿಬಹುದು ನಾನು, ಎನಿ ಟೈಮ್ ಬೇಕಾದ್ರೆ ಕಲಿಬಹುದು. ವೀಕೆಂಡ್ ಅಂದ್ರೆ ಸಾಟರ್ಡೇ ಸಂಡೇ ಥಿಯರಿ ಕ್ಲಾಸಸ್ ಇರುತ್ತೆ, ಬಟ್ ಎವ್ರಿ ವೀಕೆಂಡ್ ಇರೋದಿಲ್ಲ. ನೀವು ಏನೇ ಇನ್ಫಾರ್ಮೇಶನ್ ಬೇಕಿದ್ರು ನಂದೇ ನಂಬರ್ ಕೊಡ್ತೀನಿ ಸರ್, ನಾನು ಯಾರೋ ನನ್ನ ಅಸಿಸ್ಟೆನ್ಸ್ ಪಿ ಆ ಥರದ್ದೆಲ್ಲ ಆಫೀಸ್ ಅವ್ರದ್ದು ಆ ಥರದ್ದೆಲ್ಲ ಏನಿಲ್ಲ, ಡೈರೆಕ್ಟ್ಲಿ ನಿಮ್ಗೆ ನನ್ನ ನಂಬರೇ ಸಿಗುತ್ತೆ. ಆದಷ್ಟು ಕಾಲ್ ಮಾಡಬೇಡಿ, ನನ್ನ ರಿಕ್ವೆಸ್ಟ್ ಏನಂತಂದ್ರೆ ತುಂಬ ಜನ ಕಾಲ್ ಮಾಡಿದ್ರೆ ಜಾಸ್ತಿ ಕಾನ್ವರ್ಸೇಷನ್ ಆಗ್ಬಿಡುತ್ತೆ ಸರ್. ಆದಷ್ಟು ದಯವಿಟ್ಟು ವಾಟ್ಸಪ್ಪಲ್ಲೇ ಮೆಸೇಜ್ ಮಾಡಿ, ಚಾಟ್ ಮಾಡೋದು ಬೆಸ್ಟ್, ಚಾಟ್ ಮಾಡೋದು ನನಗೂ ಟೈಮ್ ಸೇವ್ ಆಗುತ್ತೆ ಸರ್. ತುಂಬ ಜನ ಕಾಲ್ ಮಾಡೋಕೆ ಸ್ಟಾರ್ಟ್ ಮಾಡಿ, ನಾಲ್ಕಾರು ಜನರ ಜೊತೆ ಇಂಟ್ರಾಕ್ಷನ್ ಮಾಡ್ಬೋದು. ಹೌದು ಹೌದು, ಟೈಮ್ ಹೌದು. ತುಂಬ ಜನ ನನಗೆ ಕಾಲ್ ಮಾಡಿಬಿಟ್ಟು ಅದೇನಾಗುತ್ತೆ ಕಾನ್ವರ್ಸೇಷನ್ 1 hour ತೊಗೊಂಡೋಗ್ಬಿಡ್ತಾರೆ ಒಬ್ಬೊಬ್ರು. ಸೊ ನನಗೇನೋ ಹೇಳಬಾರ್ದು ಅಂತ ಅನ್ಸಲ್ಲ, ಏನೋ ಇಫ್ ದೇ ಆಸ್ಕ್ ಎನಿ ಹೆಲ್ಪ್, ಸೊ ನನ್ನ ಕೈಲಿ ಏನಾಗುತ್ತೆ ಅದನ್ನ ನಾನು ಮಾಡಲೇಬೇಕು ಅನ್ಸುತ್ತೆ, ಅವಾಗ ಕಾನ್ವರ್ಸೇಷನ್ ಜಾಸ್ತಿ ಆಗ್ಬಿಡುತ್ತೆ. ಸೊ ಹಾಗಾಗಿ ನನ್ನ ಟೈಮ್ ಸೇವ್ ಮಾಡೋದಕ್ಕೋಸ್ಕರ ಆದರೂ ನನ್ನ ರಿಕ್ವೆಸ್ಟು ದಯವಿಟ್ಟು ವಾಟ್ಸಪ್ಪಲ್ಲಿ. ಸರಿ, ಇವಾಗ ಫಸ್ಟ್ ಬ್ಯಾಚ್ಗಳು ಯಾವಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸರ್? ಅಪ್ಕಮಿಂಗ್ ವೀಕಿಂದ ಸ್ಟಾರ್ಟ್ ಆಗುತ್ತೆ, ನೆಕ್ಸ್ಟ್ ವೀಕಿಂದಾನೆ. ವೀಕ್ಷಕರೇ, ಏನು ವಿಡಿಯೋ ಲೈವ್ ಆಗಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಲೈವ್ ಆಗಿನ ಡೇಟ್ ನೋಡಿ. ಈ ಡೇಟಿಂದ ಮುಂದಿನ ವೀಕಿಂದ ನಿಮಗೆ ಆ್ಯಕ್ಚುಲಿ ಫಸ್ಟ್ ಬ್ಯಾಚ್ಗಳು ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಲಿಮಿಟೆಡ್ ಸೀಟ್ಸ್ಗಳು ಅವೈಲೇಬಲ್ ಇರುತ್ತೆ ಒಂದೊಂದು ಬ್ಯಾಚ್ಗೆ. ಸೊ ಆದಷ್ಟು ಬೇಗ ಸ್ಕ್ರೀನ್ ಮೇಲೆ ಕೊಟ್ಟಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ನಾನೇನು ಹೇಳ್ತೀನಿ ಅಂದರೆ, ಸ್ಟಾರ್ಟಿಂಗ್ಗೆ ಪೇಮೆಂಟ್ ಮಾಡೋಕ್ಕೆ ಹೋಗ್ಬಿಡಿ, ಯಾವುದೇ ಕಾರಣಕ್ಕೂ ನೀವು 1 rupee ಕೊಡಬೇಡಿ. ಸರ್ ನಮ್ಮ ಚಾನಲನ್ನು ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಆ ಚಾನಲಲ್ಲಿ ನೋಡಿ ತಿಳ್ಕೊಳ್ಳಿ. ನಿಮಗೇನಾದರೂ ಡೌಟ್ ಬಂತಂದರೆ ಸರ್ಗೆ ಮೆಸೇಜ್ ಮಾಡಿ, ಅವ್ರು ಮಾಡಿರುವಂತಹ ಟ್ರೇಡಿಂಗ್ ಇರ್ಬೋದು, ಕೆಲವೊಂದು ಡೀಟೇಲ್ಸ್ ಅವ್ರು ಏನು ಕೇಳ್ತಾರೆ ಕೊಡ್ತೀರಾ ಸರ್ ನೀವು ಅವ್ರಿಗೆ? ಸರ್ ಏನೇ ಪ್ರೂಫ್ ಬೇಕಂದ್ರೆ ಸರ್ ನಾನು ಹೇಳ್ತಾ ಅಲ್ವಾ, ಏನೇ ಪ್ರೂಫ್ ಬೇಕಾದ್ರೂ ಬನ್ನಿ. ನಾನು ನಿಮ್ಗೆ ನನ್ನ ಯೂಟ್ಯೂಬಲ್ಲೂ ಪೋಸ್ಟ್ ಮಾಡಿದ್ದೀನಿ, ನಿಮ್ಗೇನಾದ್ರು ನನ್ನ ಬೇಕು ಡೌಟ್, ನನ್ನ ಸ್ಕಿಲ್ ಬಗ್ಗೆ ಡೌಟ್ ಇತ್ತ, ಡೇ ಟ್ರೇಡಿಂಗ್ ಮಾಡೋಕ್ಕೆ ಬರಲ್ಲ ನನಗೆ ಡೌಟ್ ಇತ್ತ, ಬಂದಿಲ್ಲಿ ಟೆಸ್ಟ್ ಮಾಡಿ, ಬಂದಿಲ್ಲಿ ಟೆಸ್ಟ್ ಮಾಡಿ ಸರ್, ಟೆಸ್ಟ್ ಮಾಡಿ. ಯೂಟ್ಯೂಬ್ ಏನು ಸ್ವಿಂಗ್ ಟ್ರೇಡಿಂಗಾ ಡೌಟ್ ಇತ್ತ, ಇಲ್ಲೇ ಬಂದು ಟೆಸ್ಟ್ ಮಾಡಿ, ಇನ್ನೇನಾದ್ರು ಸುಳ್ಳು ಹೇಳಿದ್ದೀನಿ ನಿಜ ಹೇಳಿದ್ದಾನೆ ಏನೇ ಬೇಕಾದ್ರೂ ಬಂದು ವೆರಿಫೈ ಮಾಡಿ, ಚೆಕ್ ಮಾಡಿ, ಅಕೌಂಟ್ ಚೆಕ್ ಮಾಡಿ. ನಾನು ಬಂದಾಗ ಫಸ್ಟ್ ಮಾಡಿದ್ದು ಅದನ್ನೇ ಸರ್, ನೀವು ಮಾಡಿರೋ ತೋರಿಸಿ ಸರ್ ಅಂತ ಅಂದೆ. ಸರ್ ತಾವು ಮಾಡಿರುವಂಥ ಎಲ್ಲ ಪ್ರಾಫಿಟ್ಗಳನ್ನು ತೋರಿಸಿದ್ರು, ನಾವು ಆಲ್ರೆಡಿ ಮಾತಾಡಬೇಕಾದ್ರೆ ಸ್ಕ್ರೀನ್ ಮೇಲೆ ಬಂದೋಗಿರುತ್ತೆ. ನಮ್ಮ ಎಡಿಟ್ರಿಗೆ ಹೇಳ್ತೀನಿ ಇನ್ನೊಂದ್ಸತಿ ಹಾಕಲಿ ನೋಡಿ, ಇಲ್ಲೇನು ಬರ್ತಾ ಇದೆ ಅದನ್ನು ನಾನು ಸ್ಕ್ರೀನ್ ಮೇಲೆ ತೊಗೊಂಡ್ಬರ್ತಾ ಇದ್ದೀನಿ. ಒಂದು ಮಂತಲ್ಲಿ ಎಷ್ಟು ಲಾಭ ಗಳಿಸಿದ್ದಾರೆ, ಪ್ರತಿಯೊಂದು ಶೇರ್ಸ್ಗಳನ್ನು ನೀವು ನೋಡ್ತಾ ಇರ್ಬೋದು, ಸ್ಕ್ರೀನ್ ಮೇಲೆ ನೋಡ್ತಾ ಇರ್ತೀರಾ. ಸೊ ಒಂದಿನ 5,000 ಲಾಭ ಮಾಡಿದರೆ, ಒಂದಿನ 2,000 ಲಾಭ ಮಾಡಿದರೆ, ಒಂದಿನ 1 rupee 2 rupee ಲಾಸ್ ಕೂಡ ಮಾಡ್ಕೊಂಡಿದ್ದೀರಾ ಯಾರಿಗೂ ತೋರಿಸೋಕೆ ಹೋಗ್ಬಿಟ್ಟು, ಒಂದಿನ 17,000 ಕೂಡ ಲಾಭ ಮಾಡಿ. ಮಂತ್ಲಿ ಸರ್, ಮಂತ್ಲಿ 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 ರಿಟರ್ನ್ಸ್ ಸರ್, ಮಂತ್ಲಿ ಟ್ರೇಡಿಂಗ್ ಮಂತ್ಲಿ ರಿಟರ್ನ್ಸ್ ಅಂತ 17,000 ಬಂದಿದ್ದಿದೆ. ಸೊ ಓವರ್ಆಲ್ ಆಗಿ ನಿಮ್ದು ಒಂದು ಆವರೇಜ್ ಅಂತಂದ್ರೆ 5-6% ಅಂತೂ ಮಂತ್ಲಿ ತೆಗಿತಾ ಇದ್ದೀರಾ. 3-5% ನನ್ನ ಟಾರ್ಗೆಟ್ ಇಟ್ಕೊಂಡ್ರೆ 3-5% ಬರ್ಬೇಕು ಅಷ್ಟೇ. ಅದಲ್ಲೇ ಪವರ್ ಆಫ್ ಕಾಂಪೌಂಡಿಂಗ್ ಮೆಥಡ್ ಅನ್ನ ಪವರ್ ಆಫ್ ಕಾಂಪೌಂಡಿಂಗ್ ಮೆಥಡ್ ಅಲ್ಲಿ ನಾನು ಅದನ್ನ ಕ್ಯಾಪಿಟಲ್ನ ಗ್ರೋ ಮಾಡ್ತಾ ಹೋಗ್ತೀರಾ. ಹೌದು, ನಿಮ್ಮ ಹತ್ರ ಎಷ್ಟು ಫಂಡ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಹತ್ರ 1 lakh ಇದೆ, ಪ್ರತಿ ತಿಂಗಳು 5,000 ದುಡಿಬಹುದು. ಹೌದು, 2 lakh ಇದೆ, 10,000 ದುಡಿಬಹುದು. 3 lakh ಇದೆ, 15,000 ದುಡಿಬಹುದು. ದಟ್ ಡಿಪೆಂಡ್ಸ್ ಆನ್ ದ ನಿಮ್ಮಲ್ಲಿ ಇರುವಂತಹ ಏನು ಫಂಡಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತೆ ನಿಮ್ಮಲ್ಲಿರೋ ಸ್ಕಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಅವ್ರು ಮೇಡಮ್ ಹೇಳಿದ್ರಿ, ಒಂದೇ ತಿಂಗಳು 30% ಸೊ ಈ ರೀತಿ ಮಾಡ್ಕೋಬಹುದು. ಅಂಡ್ ಇನ್ನೊಂದು ಏನಂತಂದ್ರೆ, ಇಡೀ ಮಾರ್ಕೆಟ್ ಅಲ್ಲಿ ಲಾಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಲಾಸ್ ಬೇಡ ಗುರು, ಲಾಸ್ ಅನ್ನ ಮ್ಯಾನೇಜ್ ಮಾಡೋದನ್ನ ಕಲಿಬೇಕು ಅಂದ್ರೆ ನಾನು ನಿಮ್ಗೆ ರೆಕಮೆಂಡ್ ಮಾಡೋದು ಸ್ಟಾಕ್ಸ್ ಪ್ರೋ ಕನ್ನಡ. ಯಾಕಂತಂದ್ರೆ ನಾನು ಇವ್ರ ಜೊತೆ ಭಾಗಿಯಾಗಿದ್ದೀನಿ, ನಾನು ಕೂಡ ಟ್ರೇಡಿಂಗ್ ಮಾಡ್ತೀನಿ, ತುಂಬಾ ಮಾಡಿದ್ರು ಕೂಡ ಸ್ವಿಂಗ್ ಟ್ರೇಡಿಂಗ್ ಅಂತೂ ಮಾಡ್ತಾನೆ ಇರ್ತೀನಿ. ನನಗ್ ಗೊತ್ತು, ಅಂತ ಜಾಸ್ತಿ ಲಾಭ ಮಾಡಿದ್ರು ಕೂಡ ನನಗೆ ತಕ್ಕಾಗಂತ ಲಾಭ ನಾ ಮಾಡ್ಕೋತೇನೆ, ಯಾಕಂದ್ರೆ ಇದು ನನ್ನ ಪ್ರೊಫೆಷನ್ ಅಲ್ಲ. ಸೊ ಅದರಿಂದ ನನಗೆ ಸಾಕು, ಪಾರ್ಟ್ ಟೈಮ್ ಆಗಿ ಎಷ್ಟು ಅಷ್ಟನ್ನ ದುಡಿತಾ ಇದ್ದೀನಿ. ಸ್ಕ್ರೀನ್ ಮೇಲೆ ನಂಬರ್ ಬರ್ತದೆ, ಅಲ್ಲಿಂದ ನೀವು ಸ್ಟಾಕ್ಸ್ ಪ್ರೋ ಕನ್ನಡವನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಟೈಮಿಂಗ್ಸ್ ಹೇಳಿ ಸರ್, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋ ಟೈಮಿಂಗ್ಸ್ ಹೇಳಿ ನಮ್ಗೆ ಸರ್. ನನ್ನ ನಾರ್ಮಲ್ 9-to-5 ಯಾವಾಗಾದ್ರು ಕಾಂಟ್ಯಾಕ್ಟ್ ಮಾಡಿ, ಆಫೀಸ್ ಟೈಮಿಂಗ್ಸ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಎನಿ ಟೈಮ್ ಮೆಸೇಜ್ ಮಾಡಿ ಸರ್, ಅದಕ್ಕೆ ಮೇಲೆ ಆಯಿತು ಅಂತಂದ್ರೆ ನಾನು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮಾಡಿ, ಇಫ್ ಐ ಆಮ್ ಫ್ರೀ ಐ ವಿಲ್ ಕಾಲ್ ಯು ಬ್ಯಾಕ್ ಸರ್, ನೆಸೆಸಿಟಿ ಇದೆ ಅಂದರೆ ನಾನೇ ಕಾಲ್ ಬ್ಯಾಕ್ ಮಾಡಿ. ಓಕೆ. ಆ್ಯಂಡ್ ಇನ್ನೊಂದು 1-to-1 ಯಾವತ್ತೂ ಇರೋದಿಲ್ಲ ವೀಕ್ಷಕರೇ, ಇಲ್ಲಿ ಬರಬೇಕು ಕಲಿಬೇಕು, ಎಲ್ಲರ ಜೊತೆ ಸೇರಿಕೊಂಡು ನೀವು ಕಲಿತ್ರೆ ಒಂದು ಲಾಭ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಹೇಳ್ದಂಗೆ ಸ್ಟಾಕ್ ಮಾರ್ಕೆಟಿಂದ ಲಾಭ ಮಾಡ್ಬೋದು, ನೀವು ಕೂಡ ದುಡಿಬೋದು. ನೀವು ಹೇಳ್ದಂಗೆ ಒಂದು 15-20,000 ಮಾಡ್ತೀವಿ ಅಂತಂದ್ರೆ ಹೊರಗಡೆ ಇಡೀ ತಿಂಗಳು ಕಷ್ಟಪಟ್ಟು ದುಡಿತಾ ಇದೆ. ಹೌದು ಸರ್, ಅಲ್ವಾ? ನಾವು ಇಲ್ಲಿ ಕುತ್ಕೊಂಡು 1-2 hour ಕೊಟ್ಬಿಟ್ಟು ಮಾರ್ಕೆಟ್ಗೆ ಕೊಟ್ಬಿಟ್ಟು ಅದರಲ್ಲಿ ಒಂದು 15-20,000 ಆರಾಮಾಗಿ ದುಡ್ಕೊಬೋದು ಸರ್. ಸ್ವಲ್ಪ ಸ್ಕಿಲ್ ಅಕ್ವೈರ್ ಮಾಡ್ಕೊಂಡಿದ್ದಷ್ಟು ಖಂಡಿತವಾಗ್ಲೂ ಆಗುತ್ತೆ, ಇನ್ನು ಜಾಸ್ತಿ ದುಡಿಬೋದು ಅಲ್ವಾ. ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಬರ್ತಂತ ನಂಬರ್ನ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ ಸರ್. ನಮ್ಮ ವೀಕ್ಷಕರಿಗೆ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ವಿಚಾರದ ಬಗ್ಗೆ ನಾವು ಮಾಡ್ತೀವಿ ಸರ್? ನೆಕ್ಸ್ಟ್ ವಿಚಾರ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡೇ ಟ್ರೇಡಿಂಗ್ ಬಗ್ಗೆ ಮಾತಾಡೋಣ, ಇಂಟ್ರಾಡೇ ಬಗ್ಗೆ ಮಾತಾಡೋಣ, ಇಂಟ್ರಾಡೇ ಮಾತಾಡೋಣ, ಇಂಟ್ರಾಡೇ ಬಗ್ಗೆ
ಯಾರ್ಯಾರು ಸ್ವಿಂಗ್ ಟ್ರೇಡಿಂಗ್ ಅಂದರೆ ಏನು, ಅದರಿಂದ ಎಷ್ಟು ಲಾಭ ಮಾಡ್ಬೋದು ಅನ್ನೋದನ್ನು ಕೂಡ ನೀವಿಲ್ಲಿ ಕಲಿಯಬಹುದು. ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ನಾಲೆಜ್ ಅನ್ನ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದ ಧನ್ಯವಾದ ವೀಕ್ಷಕರೇ.